ಶ್ರೀತತ್ವದ ಚಿಂತಕರಿಗೆ ವಂದನೆಗಳು ಆಚಾರ್ಯ ಮಧ್ವರ ಶ್ರೀಸ್ತುತಿಯಲ್ಲಿ ಪ್ರಸ್ತಾವಿಸಲ್ಪಟ್ಟಂತೆ ಸೃಷ್ಟಿ ಮತ್ತು ಲಯಗಳ ಸಂಭ್ರಮ ವಿಭ್ರಮದಲ್ಲಿ ಮಹಾಲಕ್ಷ್ಮಿಯ ಪಾತ್ರ ಅದರಲ್ಲಿಯೂ ಆದಿಜೀವನಾಗಿ ತೆರಳಿ ಬಂದ ಚತುರ್ಮುಖ ಮತ್ತು ಶಿವ ಇವರೀರುವರ ಸೃಷ್ಟಿಯ ಮತ್ತು ಸಂಹಾರದ ಗೌಜಿ ಆ ನೆಲೆಯಲ್ಲಿ ಎಲ್ಲ ತತ್ವಗಳು ಚತುರ್ಮುಖನ ಅಡಿಯಾಳಾಗಿ ಕೆಲಸ ಮಾಡುತ್ತಾರೆ ಅವರೆಲ್ಲರ ಸೃಷ್ಟಿ ರಚನೆ ಅದ್ಭುತವಾದ ಕೌಶಲ ಅಲ್ಲಿನ ವಿಶೇಷತೆ ಮುಖ್ಯವಾದ ಸಂಗತಿಗಳು ಅಂದರೆ ಪ್ರಧಾನ ಚಿತ್ರ ಊರು ಕರ್ಮ ಇಷ್ಟನ್ನು ಅನ್ವಯ ಮಾಡಿಕೊಂಡಾಗ ವಿಶ್ವರಚನೆಯಲ್ಲಿ ಅವರ ಕೆಲಸಗಾರಿಕೆ ಅವರ ಕೊಡುಗೆ ಅದರಲ್ಲಿಯೂ ಮಹತ್ತರವಾದ ಪೂರ್ಣ ಪ್ರಯತ್ನ ಲಭ್ಯವಾದ ಸಂಗತಿಗಳು ಅದು ತುಂಬ ಮನೋಹರವಾದ ಯಾವುದನ್ನು ಹೊರಗಿಡುವಂತಿಲ್ಲ ಚಿತ್ತರ ತುಂಬ ಆಸಕ್ತಿದಾಯಕವಾದ ಮನಸ್ಸನ್ನು ಸೆಳೆಯುವ ಕೇವಲ ಇಂದಿರಗಳಿಗೆ ಶರೀರಕ್ಕೆ ಮಾತ್ರ ಪುಷ್ಟಿ ಕೊಡುವ ಸಂಗತಿ ಅಲ್ಲದೆ ಮನಸ್ಸಿಗೂ ಸಹ ಹಿತವಾಗುವ ಅಪಾಯಮಾನವಾಗುವ ಸಂಗತಿಗಳು ಅದರಲ್ಲಿ ಮುಖ್ಯ ಮುಖ್ಯಾಂಶಗಳು ಎಲ್ಲವನ್ನು ಗುರುತಿಸಲಿಕ್ಕೆ ಆಗುವುದೇ ಇಲ್ಲ ಪ್ರತಿಯೊಂದು ಕೆಲಸವೂ ಸೃಷ್ಟಿಗೆ ಪೂರ್ಣತೆಗೆ ಕಾರಣವೇ ಆಗಿದೆ ಏನೋ ಒಂದು ದೊಡ್ಡ ಚಿತ್ರ ಬರೆದು ಆ ಒಂದು ಗೆಜ್ಜಿ ಹಾಕಲಿಲ್ಲ ಅಂದರೆ ಹಾಕಲಿಲ್ಲ ಎನ್ನುವುದು ನ್ಯೂನತೆ ಆಗಿರುತ್ತದೆ ಆದರೆ ಪ್ರಧಾನವಾದದ್ದನ್ನೆಲ್ಲ ಕೊಡುವಾಗ ಒಂದು ಸಣ್ಣ ಮಟ್ಟಿನಲ್ಲಿ ಹೇಳದೆ ಉಳಿದರೂ ಬಿಟ್ಟೋದರೂ ದೊಡ್ಡ ನ್ಯೂನತೆ ದೋಷ ಆಗುವುದಿಲ್ಲ ಹಾಗಾಗಿ ಪ್ರಧಾನವಾದ ರಚನೆಗಳು ಪ್ರಧಾನವಾದ ಕರ್ಮಗಳು ಅಲ್ಲಲ್ಲಿ ಎದ್ದು ಕಾಣತಕ್ಕಂಥ ದೊಡ್ಡ ದೊಡ್ಡ ಕೆಲಸಗಳು ಇವನ್ನೆಲ್ಲ ಮೇಲಿನ ಬಹಳ ದೊಡ್ಡ ಮಂದಿಗಳು ಶೇಷ ಗರುಡ ಶಿವ ಇಂದ್ರ ಮತ್ತು ಮನು ಇಟ್ಟುಕೊಂಡು ನಾ ಇವರೆಲ್ಲರ ಕೆಲವರೆಲ್ಲರ ಸೇವೆಯನ್ನು ಅವರ ಹೋಗುಗಳನ್ನು ಅವರ ಪ್ರಯತ್ನವನ್ನೆಲ್ಲ ಕಂಡೆವು ಇನ್ನೂ ಅನೇಕ ಆಯಾಮಗಳಲ್ಲಿ ನೋಡಲಿಕ್ಕಿದೆ ಆದರೆ ಮುಖ್ಯವಾದ ಮತ್ತೆ ಮುಂದಿನ ಇಂದ್ರಾಚ್ಚ ಸರ್ವೇ ಸುರಾಹ ಯಜ್ಞ ಗಣಾಶ್ಚ ಜಾತಾಹ ಅಂತ ಹೇಳಿದಾಗೆ ಇಂದ್ರನಿಂದಲೂ ಸೃಷ್ಟಿಯಾದದ್ದನ್ನು ಚತುರ್ಮುಖನಿಂದ ಇಂದ್ರಾದಿಗಳು ಬಂದಿದ್ದಾರೆ ವಾಯುವಿನಿಂದ ಸೃಷ್ಟಿಯನ್ನು ಪಡೆದಿದ್ದಾರೆ ಶೇಷನಿಂದಲೂ ತಯಾರಾಗಿದ್ದಾರೆ ಹಾಗೆ ಶಿವನಿಂದಲೂ ಬಂದಾಗ ಮತ್ತೆ ಮುಂದುವರಿಸಿ ಹೇಳ್ತಾರೆ ಇಂದ್ರನಿಂದಲೂ ಮುಂದೆ ಸೃಷ್ಟಿಯಾಗಿದೆ ಅಂತ ಗಣದೇವತೆಗಳ ಸೃಷ್ಟಿ ಯಜ್ಞ ಗಣಾಶ್ಚ ಆರಾಧ್ಯರು ಒಂದು ದೃಷ್ಟಿಯಿಂದ ಆ ಶಬ್ದ ಹೇಳುವಾಗ ಸೋಮಪಾನಾರ್ಹರು ಹೇಳುವಾಗೆ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಆಹುತಿಯನ್ನು ಪಡೀಲಿಕ್ಕೆ ಇದೇ ಒಂದು ದೊಡ್ಡ ವಿಷಯ ಪ್ರತಿಯೊಬ್ಬರೂ ಅವರವರು ಆಹುತಿ ಪಡೆಯತಕ್ಕಂತಹ ಜಾಗಗಳು ಅವರ ವಿಶೇಷ ಯಾಗಗಳು ಅವರಿಗೆ ಹೇಳಲ್ಪಟ್ಟಂತಹ ಪಾತ್ರೆಗಳು ಅವರಿಗೆ ಅನುಕೂಲಕರವಾದಂತಹ ಕಪಾಲ ಸಂಖ್ಯೆಗಳು ಅದಕ್ಕೆ ಬೇಕಾದ ಮಂತ್ರಗಳು ಮಂತ್ರ ಅರ್ಥಗಳು ಮುಗಿಯಲಾರದ ಸಂಗತಿಗಳು ಅದಕ್ಕೆ ಹೇಳಿದೆ ಹೇಳುವುದಿಲ್ಲ ಅಂತ ಸುಲಭವಾಗಿ ಮುಗಿಸ್ಲಿಕ್ಕೆ ಆಗುವಷ್ಟು ನಾಮ ನಿರ್ದೇಶನ ಮಾತ್ರ ಪ್ರಧಾನ ನಾಮಗಳು ಅಷ್ಟೇ ಹೊರತು ಅವರ ವಿಚಿತ್ರವಾದ ಕರ್ಮಗಳು ಆರಾಧನೆಗಳು ಅದ್ಭುತವಾದದ್ದು ಯಜ್ಞ ದೇವತಾ ಪ್ರಕರಣ ಅಂತ ಅನಿಸಿಕೊಂಡ್ರೇ ಸಾಕಾಗತ್ತೆ ಎಷ್ಟು ವ್ಯಾಪ್ತಿಯನ್ನು ಪಡೆದಿವೆ ಅಂತ ಮುಖ್ಯ ಮುಖ್ಯವಾದ ಎರಡೆರಡು ಮಂತ್ರಗಳಿಂದ ಅವರನ್ನು ಆಹ್ವಾನ ಮಾಡಲಿಕ್ಕೆ ಆಹುತಿ ಕೊಡಲಿಕ್ಕೆ ತದನಂತರ ಅವರನ್ನು ಸಂತೋಷಗೊಳಿಸಲಿಕ್ಕೆ ಶಸ್ತ್ರ ಅಸ್ತ್ರ ಮಂತ್ರಗಳ ಹಾಗೆ ಶಂಸನ ಮಂತ್ರಗಳು ಅಸ್ತ್ರ ಮಂತ್ರಗಳ ಶಂಶನ ಮಂತ್ರಗಳು ಶಸ್ತ್ರ ಮಂತ್ರಗಳು ಸಾಮ ಮಂತ್ರಗಳು ಇವನ್ನೆಲ್ಲ ಇಟ್ಟುಕೊಂಡಾಗ ಬೃಹತ್ತಲ್ಲ ಅತಿ ಬೃಹತ್ ದೇವತೆ ಆಗುತ್ತೆ ಆಗ ಪ್ರಕರಣ ಚತುರ್ಮುಖನ ನಂತರದಲ್ಲಿ ಬಂದ ತತ್ವ ಶಿವಶೇಷ ಆದರೆ ಆ ನಂತರದಲ್ಲಿ ಬಂದಿರುವ ಅತ್ಯಂತ ಪ್ರಶಸ್ತವಾದ ವ್ಯಕ್ತಿ ಶಕ್ರ ಇದು ಮತ್ತೆ ಸ್ಥಾನಕೃತವಾದ ನಾಮವೇ ಇಂದ್ರ ಶಬ್ದದ ಹಾಗೆ ಶಕ್ರ ಅನ್ನುವಂಥದ್ದು ಶತಕ್ರತು ನೂರು ಅಶ್ವಮೇಧಯಾಗ ಮಾಡಿದವನು ಪಡೆಯುವ ಜಾಗ ಅನ್ನುವ ಹಾಗೆಯೇ ಅದರಿಂದ ಬಲಿಯದನ್ನು ನಡೆಸಿದ ಲಗ್ಗೆ ಇಟ್ಟ ಮುಂದಿನ ಬಾರಿಗೆ ಪ್ರಧಾನ ಸಮಾರಂಭ ಹೇಳಿ ಪದವಿಯನ್ನು ಕೊಡದೆ ನಿಲ್ಲಿಸಿದ ಹೀಗೆ ಪೃಥ್ರಾಜು ಮಾಡುವಾಗಲೂ ಅವನು ಭಗವಂತನ ಆವೇಶಕ್ಕೆ ಪಾತ್ರನೇ ಮಾಡುವ ಯೋಗ್ಯತೆಯವನೇ ಆದರೂ ಮಾಡುವಾಗಲೂ ಸ್ಪರ್ಧೆಯನ್ನು ಕೊಡುವಂತ ಇಂದ್ರ ಕುದುರೆ ಕದ್ದು ಗಲಾಟೆ ಎಬ್ಬಿಸಿ ಎಲ್ಲ ಭಾರಿ ಗೌಜ ಆಗಿತ್ತು ಋಷಿಗಳು ತೋರಿಸಿಕೊಟ್ಟರು ಪೃಥ್ ಅದನ್ನು ಬಿಟ್ಟುಕೊಟ್ಟ ಹೇಳಿಕೊಂಡ್ರು ತೊಂಬತ್ತೊಂಬತ್ತಕ್ಕೆ ನಿಲ್ಲಿಸು ನೂರು ಎನ್ನುವುದು ಯಾಗದಲ್ಲಿ ಶತಕ್ರತು ಎನ್ನುವ ಸ್ಥಾನಕ್ಕೆ ಸಂಬಂಧಿಸ್ತದೆ ನಿಲ್ಲಿಸಿಬಿಡು ಅಂತ ಒಪ್ಪಿಕೊಂಡರು ಅಂದರೆ ಶಾಸ್ತ್ರ ಒಂದು ಮಾನವನ್ನು ಇಯತ್ತಾವನ್ನು ದಂಡವನ್ನು ಹಾಕಿರ್ತದೆ ಅದರ ಆಚೆಗೆ ಪ್ರವೇಶಿಸುವಂತಿಲ್ಲ ಆ ನೆಲೆಯಲ್ಲಿ ಒಂದೊಮ್ಮೆ ಪ್ರಯತ್ನಪಟ್ಟರೆ ಯದಮಾನದ್ವಳು ಬಯಸ್ಯ ರಾಜ ಅಂತ ಭಗವಂತನಿಗೊಂದು ದೊಡ್ಡ ಬಿರುದಿ ಇದೆ ಹೆಚ್ಚು ಮಾಡಿದವರದ್ದನ್ನು ಕಮ್ಮಿ ಮಾಡಿಸ್ತಾನೆ ಅಂತ ಕಮ್ಮಿ ಮಾಡ್ತಾನೆ ಅಂತ ಅದು ಹೇಗೆ ಯೋಗ್ಯತೆಯಿಂದ ಹೆಚ್ಚು ಮಾಡಿದ್ದರು ಯಾಕೆ ಕಡಿಲಿಕ್ಕೆ ಬಂತು ಅಂದರೆ ಅದೇ ಸ್ವಲ್ಪ ತುಂಬಿದ ಪಾತ್ರೆಯ ಮೇಲೆ ಮತ್ತಷ್ಟು ಬಿದ್ದಾಗ ಆಗುವುದು ಅದನ್ನೇ ಕೆಳಗೆ ಬೀಳಿಸಿದಾಗೆ ಮಾಡೋದು ಅಷ್ಟೇ ಹೊರತು ಯೋಗ್ಯತೆ ಇದ್ದಷ್ಟೇ ಸ್ವೀಕರಿಸಲಿಕ್ಕೆ ಆಗುತ್ತೆ ಯೋಗ್ಯತೆಯಿಂದ ಹೆಚ್ಚು ದುಡಿದಾಗೆ ಕಾಣುತ್ತೆ ಅದನ್ನು ಕಡಿದಾಗೆ ಆಗುತ್ತೆ ಅಷ್ಟೇ ಹೊರತು ಮತ್ತು ಆಗುವುದಿಲ್ಲ ಇಂಥದ್ದೆಲ್ಲೋ ಕೆಲವೆಲ್ಲ ಮಾತ್ರ ಅಪರೂಪದ ಸಂಗತಿಗಳು ಬೃಹಸ್ಪತಿಯ ಮಡದಿಯನ್ನು ತಾರೆಯನ್ನು ಚಂದ್ರ ದರ್ಶನ ಮಾಡಿದ್ದಕ್ಕೆ ಎಳೆದದ್ದಕ್ಕೆ ಅದು ಎಷ್ಟು ಮಟ್ಟಿನ ಬಲಾತ್ಕಾರ ಶಬ್ದ ಪ್ರಯೋಗ ಆಗುತ್ತೆ ಅರ್ಥ ಆಗುವುದೇ ಇಲ್ಲ ದೇವತಾಧ್ಯಾಯಗಳಲ್ಲಿ ಬಂದಾಗ ಯಾಕೆಂದರೆ ಒಂದು ಸೂಕ್ಷ್ಮ ವಿಚಾರಲ್ಲಿದೆ ಬೃಹಸ್ಪತಿಯಲ್ಲಿ ಅಧ್ಯಯನ ಮಾಡಿದ್ದಾನೆ ಚಂದ್ರ ಬೃಹಸ್ಪತಿ ಹತ್ತನೆಯ ಕಕ್ಷೆಯವಾದರೆ ಆದರೆ ಚಂದ್ರ ಹನ್ನೆರಡನೇ ಕಕ್ಷೆಯವ ಎರಡು ಅಂಕ ಕೆಳಗಿದೆ ಅಂಕ ಗುಣವಂತಿಕೆಯಲ್ಲಿ ನೂರಾರು ಘಟ್ಟ ಕೆಳಗೆ ಹೋಗುತ್ತೆ ಅದರ ತರಗತಿ ಲೆಕ್ಕದಲ್ಲಿ ಹೇಳುವಾಗ ಎರಡು ಮೆಟ್ಟಲು ಕೆಳಗಿದ್ದಾನೆ ಪಾಠ ಕೇಳಲಿಕ್ಕೆ ಯೋಗ್ಯನಿದ್ದಾನೆ ಪಾಠ ಆಗಿದೆ ಏನು ಬೇಕು ಅಂತ ಚಂದ್ರ ಕೇಳಿದಾಗ ಗುರು ಹತ್ರ ಕೇಳು ಅಂತ ಹೇಳಿಬಿಟ್ಟ ಹಾಗಾಗಿ ಹತ್ರ ಕೇಳಲಿಕ್ಕೆ ತಾರೆಯ ಬಳಿಗೆ ಚಂದ್ರ ನಡೆದಿದ್ದಾನೆ ನೋಡುವಾಗಲೇ ರೂಪವತಿಯಾದವಳನ್ನು ಕಂಡು ಕೈ ಹಿಡಿದು ಬಿಟ್ಟ ಆಕೆಯನ್ನು ಕೊಸರಾಡಿಕೊಂಡ ಶಬ್ದಗಳು ಹೆಚ್ಚು ಬರಲಿಕ್ಕಿಲ್ಲ ಅಲ್ಲಿ ಹೀಗಾಗಿ ಎಲ್ಲಿಯೋ ಗುರುವಿನ ಪ್ರಚೋದನೆಯೇ ಅನ್ನೋ ಹಾಗೆ ಕಾಣುತ್ತೆ ಕೇಳುವಾಗ ಅಲ್ಲಿಂದ ಗುರು ದಕ್ಷಿಣ ಕೊಡೋ ಮೊದಲಿಗೆ ಗುರುವಿನ ದಕ್ಷಿಣಾಳನ್ನೇ ಹೋಗಿಬಿಡ್ತಾನೆ ಬಿಡಯ್ಯ ಅಂತ ಗಲಾಟೆಗೆ ದೊಡ್ಡ ಗಲಾಟೆ ಆಗಿದೆ ಗುರುಪತ್ನಿ ಚಂದ್ರನಿಗಿಂತ ಯೋಗ್ಯತೆಯಲ್ಲಿ ಕೆಳಗಿನವಳು ಆದರೆ ಗುರುಗಳು ಮೇಲಿನವರಾದ್ರಿಂದ ಏನೋ ಒಂದು ಎಡವಟ್ಟಾಯಿತು ಅಂತ ಹೇಳಿ ಅವನಿಗೆ ಆನಂದದಲ್ಲಿನ ಹ್ರಾಸವನ್ನು ಹೇಳಿತು ಹೆಚ್ಚುವರಿದ ಆನಂದದಲ್ಲಿನ ಹ್ರಾಸ ಯಾಕೆಂದರೆ ಆನಂದದಲ್ಲಿ ಹ್ರಾಸ ಹೇಳಿದರೆ ಯೋಗ್ಯತೆ ಇದ್ದಷ್ಟು ಆನಂದ ಪಡೆಯಲೇಬೇಕು ಅವನು ಮತ್ತು ಕೆತ್ತುವುದು ಅಂದರೆ ಆ ಅದು ಯೋಗ್ಯತೆ ಇಲ್ಲ ಆಗತ್ತೆ ಪ್ರಶ್ನೆ ಅದಕ್ಕೆ ಹೆಚ್ಚುವರಿದ ಆನಂದವನ್ನು ಕತ್ತರಿಸಿದ್ರು ಅಂತ ಉಕ್ಕುವರಿಯುವ ಹಾಲಿನಲ್ಲಿ ಪಾತ್ರೆ ಮೇಲಕ್ಕೆ ಕಾಣುವಂತೆ ಇರುವುದೇ ಹಾಲು ಅಷ್ಟೇ ಹಾಲು ಆದರೆ ಉಕ್ಕಿತಲ್ಲ ಉಕ್ಕುವಾಗ ಹೆಚ್ಚು ಕಾಣುತ್ತಲ್ಲ ಹಾಗೆ ಸಂಭ್ರಮಿಸಲ್ಪಡುತ್ತೆ ಕೆಲವೊಮ್ಮೆ ಆನಂದ ಅದನ್ನು ಮತ್ತೆ ತಗ್ಗಿಸಲಾಗಿಸುತ್ತದೆ ಆನಂದ ಇಷ್ಟೇ ಮತ್ತೇನಿಲ್ಲ ಸೇರು ಪಾತ್ರೆಯಲ್ಲಿ ತುಂಬ ಹಾಕಿದರೆ ಅಕ್ಕಿ ಒಂದಿಷ್ಟು ಸಿಗುತ್ತೆ ಅದೇ ಸೇರು ಪಾತ್ರೆಯಲ್ಲಿ ತುಂಬ ಹಾಕಿ ಗೇಸಿದರೆ ಗೇರುವುದು ಅಂತಾನೆ ಮತ್ತೆ ಮೇಲೆ ಕೈಯಲ್ಲಿಯೋ ಕೋಲಲ್ಲಿಯೋ ಅದೊಂದು ಉರುಟಾದ ಕೋಲಿದೆ ಅದರಲ್ಲಿ ಕಣಜ ಪಾತ್ರೆಯ ಮೇಲೆ ಹಾಕಿ ಕೋಲನ್ನು ಜಾಡಿಸಿ ಬಿಡ್ತಾರೆ ಆಗ ಕಣಜ ಲೆಕ್ಕಾಚಾರ ಮಾಡಲಿಕ್ಕೆ ಆಗುತ್ತೆ ಸೇರುಗಟ್ಟೆಯಲ್ಲಿ ಲೆಕ್ಕ ಮಾಡುವ ಪಾತ್ರೆಗಳದು ಒಂದೊಂದು ಸಣ್ಣ ಪಾತ್ರೆಗಿಂತ ದೊಡ್ಡ ಪಾತ್ರೆಯಲ್ಲಿ ಗೇರುವಾಗ ಚೆನ್ನಾಗಿರುತ್ತೆ ಅದನ್ನು ಅಳತೆ ಮಾಡಿ ತೆಗೆಯುವಾಗ ಆ ದೊಡ್ಡ ಪಾತ್ರೆಯಲ್ಲಿ ಹೆಚ್ಚು ಹಾಕಿದರೆ ಇನ್ನಷ್ಟು ಹಿಡಿತದೆ ಗುಪ್ಪೆಯಾಗಿರುತ್ತದೆ ಗುಪ್ಪಿಯಾಗಿ ಇಡಿಬಾರದು ಹೇಳಿ ಕೋಲಲ್ಲಿ ಸಮಾನಾಂತರದಲ್ಲಿ ಮಟ್ಟವನ್ನು ತೆಗೆದು ಬಿಡ್ತಾರೆ ಹಾಗೆ ಸೇರು ಪಾತ್ರೆಯಲ್ಲಿ ತುಂಬಿಸಿ ನಾವು ತುಂಬುವಾಗ ಇಷ್ಟು ದಪ್ಪನೆ ನಿಂತರೆ ಅದನ್ನು ಕೈಯಲ್ಲಿ ದೂಡಿದರೆ ಏನು ಎಷ್ಟು ಕೆಳಗೆ ಹೋಗುತ್ತೆ ಒಂದು ಹಿಡಿಯಷ್ಟು ಅಷ್ಟಿಲ್ಲ ಹಿಡಿಯಬಹುದಾದ ಅದು ನಿಜವಾಗಿ ಪಾತ್ರೆಯಲ್ಲಿ ಹಿಡಿಯುವಂಥದ್ದಲ್ಲ ಪಾತ್ರೆ ಮೇಲೆ ಇಡಿಯುವಂಥದ್ದು ಐಸ್ ಕ್ರೀಮ್ ಇದ್ದಾಗಿ ನೋಡಲಿಕ್ಕೆ ಹೋದರೆ ಐಸ್ ಕ್ರೀಮಿನ ಆಚೆ ನಿಜವಾಗಿ ಒಳಗೇನು ಇರುವುದಿಲ್ಲ ಅದರಿಂದ ಬಿಡಿ ಅದಾದರೆ ಹೇಳಲಿಕ್ಕೆ ಬರುವುದಿಲ್ಲ ಮೇಲಿಕ್ಕೆ ಮಾತ್ರ ಕಾಣುವಂಥದ್ದು ಹಾಗೆ ಒಂದೊಮ್ಮೆ ಮೇಲಕ್ಕೆ ನಿಂತದ್ದು ಹೆಚ್ಚಿಗೆ ತಟ್ಟೆ ತುಂಬ ಕೊಡುತ್ತೆ ಹೇಳಿದರೆ ತಟ್ಟೆಯ ಮೇಲಿದ್ದು ತುಂಬಲಿಕ್ಕೆ ಲೆಕ್ಕ ಇಲ್ಲ ತಟ್ಟೆ ಆಚೆಗಿನತ್ತು ಇದು ಎಲ್ಲ ಆಗುವುದಿಲ್ಲ ಎಣ್ಣೆ ಪಾತ್ರೆಯಲ್ಲಿ ಎಲ್ಲ ಆಗುವುದಿಲ್ಲ ಹಾಗೆ ಕೇಳಿದರೆ ಎಣ್ಣೆ ಜಾಸ್ತಿ ಬರದೆ ಎಣ್ಣೆ ಜಾಸ್ತಿ ಬರೋದಿಲ್ಲ ಕೆಳಗೆ ಇಳಿದು ಹೋಗ್ತದೆ ಎಲ್ಲೋ ದಪ್ಪ ತುಪ್ಪ ಅದು ಸ್ವಲ್ಪ ಮೇಲೆ ಬರಬಹುದು ಬಿಸಿ ಆಗುವ ಮುಂಚೆ ಹೆಚ್ಚು ಹಿಡೀಲಿಕ್ಕೆ ಆಗುತ್ತೆ ಹೀಗೆ ಕೆಲವು ವಸ್ತುಗಳು ಹಿಡಿತಾವೆ ಕೆಲವು ಹಿಡಿಯುವುದಿಲ್ಲ ಈ ನೆಲೆಯಲ್ಲಿ ಮಾತಾಡಲಿಕ್ಕೆ ಬರುತ್ತೆ ಆನಂದದ ಹೆಚ್ಚು ಕಡಿಮೆ ಅನ್ನೆಲ್ಲ ಯೋಗ್ಯತೆಯಿಂದ ಹೇಳಿಸುವುದು ಹಾಗೆ ಶಕ್ರ ಎನ್ನುವುದು ನೂರು ಯಜ್ಞದ ಒಂದು ಸಂಭ್ರಮದಲ್ಲಿ ಪರಿಧಿಯಲ್ಲಿ ಆಗುವಂತಹ ಸ್ಥಾನ ಈಗೇನು ಕಷ್ಟ ಆಗುವುದಿಲ್ಲ ನಮಗೆ ಉಳಿದವರೆಲ್ಲ ಅಷ್ಟು ಮಾಡಲಿಕ್ಕಿಲ್ಲ ಮಾಡುವುದಿಲ್ಲ ಆದರೆ ಮಾಡಿದವರನ್ನು ಕುಳ್ಳಿರಿಸಬೇಕೆನ್ನುವುದರಲ್ಲಿ ಅರ್ಥ ಇದೆ ಮಾಡದವರು ಬರಬಾರದು ಎನ್ನುವುದರಲ್ಲಿ ದೂಡುವುದರಲ್ಲಿ ಅರ್ಥ ಇಲ್ಲ ಒಂದೊಮ್ಮೆ ಹೆಚ್ಚು ಮಾಡಿದರೆ ಬರಬೇಕಾಗತ್ತೆ ಎನ್ನುವುದಷ್ಟೇ ನಮ್ಮದು ವಿಷಯ ಮತ್ತೇನಿಲ್ಲ ಐ ಪಿ ಎಸ್ ಆದವರು ಅವರೇನು ದೊಡ್ಡ ಅಧಿಕಾರದಲ್ಲಿ ಇರಲೇಬೇಕು ನಿರ್ಬಂಧ ಇಲ್ಲ ಅವರು ಬಡಿಸಲಿಕ್ಕೆ ಬರಲಿಕ್ಕೆ ಆಗುತ್ತೆ ಬೇರೇನು ಪರೀಕ್ಷೆ ಮಾಡಿಸಿದ್ರಲ್ಲಿ ಬರೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅಂಥ ಅಧಿಕಾರದಲ್ಲಿ ಕೂತವನಿಗೆ ಮಾತ್ರ ಐ ಪಿ ಎಸ್ ಆಗಿರಬೇಕೆನ್ನುವುದಷ್ಟೇ ನಿರ್ಬಂಧದ ವಿಷಯ ಇರುತ್ತೆ ಹೀಗೆ ಕೆಲವೆಲ್ಲ ಅಧಿಕಾರಕ್ಕೂ ಯೋಗ್ಯತೆಗೂ ನಿಯಮ ಎನ್ನುವುದು ಸಾರ್ವಕಾಲಿಕವಾಗಿ ಇರಬೇಕು ಅಂತ ನಿರ್ಬಂಧ ಇಲ್ಲ ಕೆಲವೊಮ್ಮೆ ಆಗಿ ಹೋಗುತ್ತೆ ಪರೀಕ್ಷೆ ಆಗದೆಯೂ ಕೆಲವರು ಅಧ್ಯಾಪಕ ಪರೀಕ್ಷೆ ಆದರೂ ಕೆಲವೊಮ್ಮೆ ಅಧ್ಯಾಪಕರಾಗದೇ ಇದ್ದು ರಿಜೆಕ್ಟ್ ಆದದ್ದು ಉಂಟು ಹಾಗಾಗಿ ಇದನ್ನೆಲ್ಲ ಕಾರ್ಯಕಾರಣ ಭಾವದಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ಬರುವುದಿಲ್ಲ ನೂರು ಅಂತೂ ಆದರೆ ಶಕ್ರ ಅನಿಸಿಕೊಳ್ಳಿಕ್ಕೆ ಬರುತ್ತೆ ಎನ್ನುವ ನೆಲೆಯಲ್ಲಿ ಒಂದು ಶಕ್ರನ ಸ್ಥಾನ ಹೊಸ್ತು ಹೊರತು ಒಂದು ವ್ಯಕ್ತಿಯನ್ನು ಹಿಡ್ಕೊಂಡದ್ದಲ್ಲ ನಾವು ಶಕ್ತಿಯನ್ನು ಹಿಡ್ಕೊಂಡಿದ್ದೇವೆ ಪ್ರಯತ್ನವನ್ನು ಇಟ್ಕೊಂಡಿದ್ದೇವೆ ಹೀಗೆ ಮಾಡಿಕೊಂಡು ಶಕ್ರನಿಂದ ಎಷ್ಟೋ ಯಜ್ಞದ ದೇವತೆಗಳದೇ ನೂರು ಜನ ಸೋಮಬಾನಾರ್ಹರು ಅಂತ ನೂರು ಜನ ಲೆಕ್ಕ ಅವರು ಬಂದಿದ್ದಾರೆ ಅದರಲ್ಲಿ ಮೊದಲನೇದು ನಾನು ಹೇಳಲಿಕ್ಕೆ ಹೊರಟದು ಗುರು ನಂತರದವನು ಅಂತ ಶಕ್ರನ ನಂತರದಲ್ಲೇ ಯೋಗ್ಯತೆಯಲ್ಲಿ ಬಂದವನು ದಕ್ಷ ಸಮಾನನಾಗಿ ನಿಂತವನು ಗುರುವಾರದ ಅಧಿದೇವತೆಯಾದವನು ಗುರು ಬೃಹಸ್ಪತಿ ಆಚಾರ್ಯರು ಬಂದಿದ್ದಾರೆ ಅವರು ಹತ್ತನೆಯ ಕಕ್ಷೆಯವರು ಹಾಗೆಯೇ ಅಶ್ವಿನಿ ದೇವತೆಗಳು ಇಬ್ಬರು ಬಂದಿದ್ದಾರೆ ಅವರು ಹದಿನೆಂಟನೆಯ ಕಕ್ಷೆಯಲ್ಲಿ ಬರ್ತಾರೆ ನಾಸತ್ಯ ದಸ್ತ್ರರು ಅಂತ ಇದು ಕ್ರಮಬದ್ಧವಾಗಿಲ್ಲ ನಾನು ನೆನಪಿಸಿಕೊಳ್ಳಿಕ್ಕೋಸ್ಕರ ಆ ಶಬ್ದವನ್ನು ಹಾಗೆ ಪ್ರಯೋಗ ಮಾಡಿ ತೋರಿಸ್ತೇನೆ ಒಂದು ಎರಡು ಮೂರು ಅಂತ ಹೇಳ್ತಾ ಹಾಗೆ ರೂಪುಗಳು ಮೂರು ಜನ ಪ್ರಭು ವಾಚ ವಿಭುವ ಅಂತ ಇವರು ಹದಿನೆಂಟನೆಯ ಗಣದೇವತೆಗಳು ಹೆಚ್ಚಿನವರೆಲ್ಲ ಹದಿನೆಂಟನೆಯ ಕಕ್ಷೆಯಲ್ಲಿ ಇದ್ದಾರೆ ನೆನಪಿಟ್ಕೊಳ್ಳಿಕ್ಕೆ ಅಂತ ಹೇಳಿದ್ದು ನನಗೆ ಹದಿನೆಂಟನೇ ಕಕ್ಷೆ ಅಂದರೆ ಅದು ದೊಡ್ಡ ಕಕ್ಷೆ ಅಂತ ಯಾಕೆ ಅಂದರೆ ಅಲ್ಲಿ ಲಂಬೋದರ ಆರಂಭದಲ್ಲಿ ಬರ್ತಾನೆ ಅಂತ ವಿನಾಯಕನ ಕಕ್ಷೆ ನೆನಪು ಮಾಡಿಕೊಳ್ಳಿಕ್ಕೆ ಆದಷ್ಟು ಹಿಂಟ್ಸ್ ಕೊಡ್ತೇನೆಲ್ಲ ಟಿಪ್ಸ್ ಸ್ಮರಣೀಯ ಟಿಪ್ಸ್ ಅಂತ ಹೇಳಿಕೊಳ್ಳುವ ಹಾಗೆ ಹಾಗೆ ನಮಗೆ ಅವಧಾನ ಪ್ರಪಂಚಕ್ಕೆಲ್ಲ ಇದು ಹೆಚ್ಚು ಪೂರಕವಾಗಿರುತ್ತೆ ಸೇರಿಸಿಕೊಳ್ಳುವುದರಲ್ಲಿ ಎಷ್ಟನ್ನೆಲ್ಲ ಒಂದು ಜೇನು ಕೂತ್ರೆ ಹೇಗೆ ಎಲ್ಲ ಅಂಟಿಕೊಳ್ಳುತ್ತಾವೋ ಆದರೆ ಎಲ್ಲಕ್ಕೂ ಸಂಬಂಧ ಇರುತ್ತೆ ಹಾಗೆ ಸಂಬಂಧಿಸಿಕೊಳ್ಳುವಂತೆ ಬೆಳೆಸುವ ವಿಧಾನಗಳಿವೆಲ್ಲ ಅದರೊಟ್ಟಿಗೆ ಪಿತೃಪತಿಗಳು ಮೂರು ಶನ ಯಮ ಸೋಮ ಕವ್ಯವಾಹರು ಅಂತ ಅದರಲ್ಲಿ ಯಮ ಹನ್ನೆರಡನೇ ಕಕ್ಷೆಯಲ್ಲಿ ಸೂರ್ಯನಿಗೆ ಸಮನಾಗಿ ಬರ್ತಾನೆ ಬೃಹಸ್ಪತಿಯ ನಂತರದ ನಂತರದಲ್ಲಿ ಹಾಗಾಗಿ ಸೋಮನು ಅಲ್ಲಿ ಇರೋದರಿಂದ ಅವನು ಹಾಗೆ ಚಂದ್ರನಾದ್ದರಿಂದ ಅವನು ಸೂರ್ಯನ ಸಮಾನಾಂತರದಲ್ಲಿ ಬರ್ತಾನೆ ಇನ್ನೊಬ್ಬ ಕವಿವಾಹ ಅಂತ ಅವನು ಅಗ್ನಿಯ ಪುತ್ರರಲ್ಲಿ ಬರುವವ ಅವ ಪಿತೃಪತಿಯಾಗಿದ್ದಾನೆ ಅವನು ಹದಿನೆಂಟನೇ ಕಕ್ಷೆಯಲ್ಲಿ ಬರ್ತಾನೆ ಅವನು ಸೃಷ್ಟಿಯಲ್ಲಿ ಬಂದಿದ್ದಾನೆ ಸೇರಿಗೊಂಡಿದ್ದಾನೆ ಇಲ್ಲ ಗಣದೇವತೆಗಳು ಬರುವ ಹಾಗೆ ಅಂತ ಮತ್ತೆ ವಸುಗಳು ಅಷ್ಟವಸುಗಳು ಅದರಲ್ಲಿ ಒಬ್ಬ ಪ್ರಧಾನ ಅಗ್ನಿಯೇ ಇದ್ದಾನೆ ಅವನು ಹದಿನೈದನೇ ಕಕ್ಷೆಯಲ್ಲಿ ಬರ್ತಾನೆ ಗಣಪತಿಗಿಂತ ಮತ್ತಷ್ಟು ಮೇಲೆ ಇದ್ದಾನೆ ಸೂರ್ಯನಿಗಿಂತ ಸ್ವಲ್ಪ ಕೆಳಗೆ ಕೆಳಗಿದ್ದಾನೆ ಸೂರ್ಯ ಹನ್ನೆರಡನೇ ಕಕ್ಷೆಯಲ್ಲಿ ಬಂದರೆ ಹದಿನೈದನೇ ಕಕ್ಷೆಯಲ್ಲಿ ಅಗ್ನಿ ಇದ್ದಾನೆ ಅಗ್ನಿಗೆ ಮೂರು ಮಕ್ಕಳಿದ್ದಾರೆ ಪಾವಕ ಪವಮಾನ ಶುಚಿಯಿಂದ ಪವಮಾನ ತಡವಾಗಿ ಸಿಗ್ತಾನೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರಲಿಕ್ಕೆ ಹೋಗ್ತಾನೆ ಅವನು ನಾನು ಆವತ್ತು ಹೇಳಿದೆ ಪಾವ ಪಾವಕ ಪೌಮಾನು ಶಿಚ್ಚಿ ಅವರು ದೇವತೆಗಳಿಗೆ ಮತ್ತು ದೈತ್ಯರಿಗೆ ಮತ್ತು ಪಿತೃಗಳಿಗೆ ಆಹುತಿಗಳನ್ನು ಸ್ವೀಕಾರ ಮಾಡಿಕೊಳ್ಳುವವಲ್ಲಿ ಇರತಕ್ಕಂಥ ವ್ಯಕ್ತಿಗಳವರು ಅಂತ ಇವರಿಗೆ ಮತ್ತೆ ಹದಿನೈದು 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 ಮಕ್ಕಳಿದ್ದಾರೆ ಹಾಗಾಗಿ ಮತ್ತು ಒಬ್ಬೊಬ್ಬರಿಗೆ ಹದಿನೈದು ಆದ್ರಿಂದ ನಲವತ್ತೈದಲ್ಲಿ ಆಗುತ್ತೆ ಮೊದಲ ಮೂರು ಜನ ಸೇರಿಕೊಂಡು ಪ್ರಧಾನ ಆಗಿರಿಸಿಕೊಂಡು ಅವರು ನಲವತ್ತೊಂಬತ್ತು ಶನ ಆಗ್ತಾರೆ ಇನ್ನೂ ಅಗ್ನಿಪುತ್ರರು ಇದ್ದಾರೆ ಹದಿನಾರು ಸಾವಿರದ ನೂರು ಜನರು ತಪಸ್ಸಿನಿಂದ ಸ್ತ್ರೀತ್ವವನ್ನು ಪಡೆದ ಕೃಷ್ಣನ ಮಡದಿಯಾಗಿ ನಿಂತವರು ಅವರು ಬಹಳ ಕೆಳಗಿದ್ದಾರೆ ಪೃಥ್ವಿಗಿಂತ ಶನಿಗಿಂತ ಕೆಳಗೆ ಅವರ ಸ್ಥಾನಮಾನ ಬರ್ತದೆ ಅಗ್ನಿಪುತ್ರರದೆಂದು ಬಹಳಷ್ಟು ಸಣ್ಣ ಮಟ್ಟಿನ ಅಗ್ನಿ ಈ ಎಲ್ಲ ಇನ್ನೂ ಅಷ್ಟು ಅಗ್ನಿಗೆಗಳು ಇದ್ದಾರೆ ಬೇಕಾದಷ್ಟು ನೋಡಲೇಬೇಕಾದರೆ ಬ್ರಹ್ಮಾಂಡ ಪುರಾಣವನ್ನು ತಕ್ಕೊಳ್ಳಿ ಮೊನ್ನೆ ಹೇಳಿದೆ ಕಾಣುತ್ತೇನೆ ಅದರಂತೆ ಮಹಾಭಾರತವು ಮಹಾಭಾರತದಲ್ಲಿ ಅಗ್ನಿಪರ್ವ ಅರ್ಥ ಆಗುವುದಿಲ್ಲ ಅಂದರೆ ಕಳಚಿ ಹೋಗಿದೆ ಕಾಣುತ್ತೆ ಗೆರೆಗಳೆಲ್ಲ ನಮಗೆ ಅರ್ಥ ಆಗುವುದಿಲ್ಲ ಅಂದರೆ ನಮ್ಮ ತಲೆಗೆ ಅಷ್ಟೇ ಮಹಾಭಾರತಕ್ಕೆ ಬೈದದ್ದಲ್ಲ ಮಹಾಭಾರತ ಪೂರ ಅರ್ಥ ಯಾರಿಗೂ ಆಗೋದಿಲ್ಲ ಮತ್ತು ಸ್ವಲ್ಪ ಅರ್ಥ ಎಲ್ಲರೂ ತಿಳ್ಕೊಂಡಿದ್ದಾರೆ ಅದನ್ನು ಮಹಾಭಾರತದ ಬಗ್ಗೆ ಬ್ರಹ್ಮಾಪಿ ತನ್ನ ವಿಜಾನ ತನ್ನ ಜಾನಾತಿ ಹೇಳೋದರಿಂದ ಮರ್ಯಾದೆ ಹೋಯಿತು ಅನ್ನೋದು ಭಾರತದ್ದಲ್ಲ ಅದು ಬ್ರಹ್ಮದೇವರದ್ದೇ ಬ್ರಹ್ಮಾಪಿ ತನ್ನ ಜಾನಾತಿ ಮತ್ತು ಈಶಸ್ವರೂಪಿ ಜಾನತೆ ಮಹಾಭಾರತ ಓ ಗೊತ್ತುಂಟು ದುರ್ಯೋಧನ ಅಲ್ಲ ಎಲ್ಲರಿಗೂ ಗೊತ್ತುಂಟು ಅವನು ಶಂಕುನಿ ಓಹ್ ಭಾರಿ ಫೇಮಸ್ ಮತ್ತೇನು ಗೊತ್ತಿಲ್ಲ ಹೇಳಲಿಕ್ಕೆ ಮಹಾಭಾರತ ಯಾರು ಹೇಳುವುದಿಲ್ಲ ಗೊತ್ತುಂಟು ಹೇಳುವಾ ಧೈರ್ಯ ಯಾರಿಗಿಲ್ಲ ಸರ್ವತ್ರ ಪೂರ ಗೊತ್ತಿದೆ ಹೇಳುವಷ್ಟು ಬ್ರಹ್ಮದೇವನು ಇಲ್ಲ ಅಂದ ಬಳಿಕ ನಮಗೆಂತ ಮರ್ಯಾದೆ ಅದು ಅಲ್ಲ ಹಾಗಾಗಿ ಹೇ ಅವರು ಭಾರತ ಹೇಳುವುದಂದೆ ಪ್ರವಚನ ಗೊತ್ತಿಲ್ಲ ಹೇಳ್ತಾನೆ ಸತ್ಯವು ಗೊತ್ತಿಲ್ಲ ಹೇಳುವುದರಲ್ಲಿ ನಾಚಿಕೆ ಏನಿಲ್ಲ ಯಾಕೆ ಹತ್ತಾರು ಸತ್ಯ ಓದಿದ್ದರಿಂದ ಗೊತ್ತಾಗಿದೆ ನನಗೆ ಗೊತ್ತಿಲ್ಲ ಎನ್ನುವುದು ಸಮರ್ಪಕವಾಗಿ ಗೊತ್ತಾಗಿದೆ ಮತ್ತು ಕೇಳ್ಬೋದಿತ್ತಲ್ಲ ಅಂದರೆ ಯಾರ ಹತ್ರ ಕೇಳೋದು ಪುಸ್ತಕ ಮುಟ್ಟದವರ ಹತ್ರ ಕೇಳಲಿಕ್ಕೆ ಎಲ್ಲಿ ಬರುತ್ತೆ ಹಾಗಾಗಿ ಕೇಳುವ ಪ್ರಶ್ನೆ ಇಲ್ಲ ಅದು ದೊಡ್ಡ ಸಂಗತಿ ಅಲ್ಲ ಯಾಕೆಂದರೆ ತಿಳ್ಕೊಂಡದ್ದನ್ನು ಹೇಳಿದಾಗಲೇ ಕೇಳುವ ಪ್ರವೃತ್ತಿ ಇಲ್ಲದವರ ಹತ್ರ ನಾವೇನು ಪ್ರಶ್ನೆ ಕೇಳಲಿಕ್ಕೆ ಬರುತ್ತೆ ಇರಲಿ ಬಿಡಿ ಹೀಗಾಗಿ ಅಗ್ನಿವಂಶದ ಬಗ್ಗೆ ಎಲ್ಲಿ ಎಲ್ಲಿ ಯಾರ್ಯಾರು ಯಾವ ಯಾವ ಹೋತೃಗಳಿಗೆ ಋತ್ವಿಜರಿಗೆ ಯಾವ ಅಗ್ನಿ ವ್ಯವಸ್ಥೆ ಅನ್ನುವುದರ ಅಷ್ಟೆಲ್ಲ ಡೀಟೇಲ್ ಬೇಕಾದರೆ ಬ್ರಹ್ಮಾಂಡ ಪುರಾಣ ಒಂದು ಸ್ವಲ್ಪ ಮಟ್ಟಿಗೆ ಅದನ್ನು ನಾಲ್ಕಾರು ಆರು ಸರ್ತಿ ಸ್ಟಡಿ ಮಾಡಿದರೆ ಕ್ಲಿಯರ್ ಕಟ್ಟಾಗಿ ಒಂದು ಪಟ್ಟಿ ಮಾಡಲಿಕ್ಕೆ ಬರುತ್ತೆ ಅನೇಕ ಕಡೆಯಲ್ಲಿಂದ ಚಿಂತನೆಗಳನ್ನು ಕೊಡ್ತಾರೆ ಬಹಳ ಸುಂ ಸುಂದರವಾಗಿ ತುಂಬ ಖುಷಿಯಲ್ಲಿ ಹಾಗೆ ಅಗ್ನಿಗಳ ಜನ್ಮ ಅದರೊಟ್ಟಿಗೆ ಮತ್ತೆ ಅಗ್ನಿ ಒಬ್ಬನೇ ಅಷ್ಟವಸ್ತುವಿನಲ್ಲಿ ಪ್ರಧಾನನಿದ್ದಾನೆ ಮತ್ತೆಲ್ಲರೂ ಗಣದೇವತೆಗಳಾಗಿ ನಮಗೆ ಹದಿನೆಂಟನೇ ಕಕ್ಷೆಯಲ್ಲಿ ವಿನಾಯಕನ ಸಾಲಿನಲ್ಲಿ ವಿನಾಯಕನ ಜೊತೆಯಲ್ಲಿ ಕುಬೇರನು ಇದ್ದಾನಲ್ಲಿ ಮತ್ತೆ ಅವರ ಸಾಲಿನಲ್ಲೇ ಬರ್ತಾರೆ ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ಬೇಡ ದೋಷ ವಸ್ತು ವಿಭಾವಸು ಅಂತ ಒಟ್ಟು ಎಂಟು ಜನರಲ್ಲಿ ಅಗ್ನಿಯನ್ನು ಬಿಟ್ಟು ಮತ್ತು ಏಳು ಜನರು ಸೃಷ್ಟಿಯಲ್ಲಿ ಅವನು ಸೇರಿದ್ದಾನೆ ಮೇಲೆ ಕೆಳಗಿದ್ದಾರೆ ಅಂತ ಹೇಳಿದೆ ಇದರಲ್ಲಿ ದ್ರೋಣನೇ ನಂದುಗೋಪನಾಗಿ ಹುಟ್ಟಿದ್ದು ಮತ್ತೆ ಕೃಷ್ಣನ ಅವತಾರ ಕಾಲದಲ್ಲಿ ವಿಭಾವಸುವೆ ಭೀಷ್ಮನಾಗಿ ಬಂದದ್ದು ಸ್ವಲ್ಪ ನೆನಪಿಗೋಸ್ಕರ ಅಷ್ಟೆ ಅದರ ಜೊತೆಯಲ್ಲಿ ಮತ್ತೆ ವಸುಗಳು ಆದಾಗೆ ರುದ್ರರು ಹನ್ನೊಂದು ರುದ್ರರಿದ್ದಾರೆ ರೈವತ ಓಜ ಭವ ಭೀಮ ವಾಮ ಉಗ್ರ ವೃಷಾಕಪಿ ಅಜೈಕಪಾತ್ ಅಹಿರ್ಬುದ ಬಹುರೂಪ ಮತ್ತೊಬ್ಬ ಮಹಾದೇವ ಅಂತ ಅವನು ಮಹಾದೇವನೇ ಹರ ಹರ ಮಹಾದೇವ ಅವನೇ ಹನ್ನೊಂದನೆಯವನು ಪ್ರಧಾನ ರುದ್ರ ಅವನು ಇಂದ್ರನಿಂದ ಸೃಷ್ಟಿಯಾಗಿಲ್ಲ ಅವನು ಈ ಇಂದ್ರನನ್ನು ಸೃಷ್ಟಿ ಮಾಡಿದವ ಹಾಗಾಗಿ ಇವರು ಹತ್ತು ಜನ ಅವಾಂತರ ರುದ್ರರು ಅಂತ ಇವರನ್ನು ಕರೀತೇವೆ ನಾವು ಪ್ರಧಾನ ರುದ್ರನ ಸಬಾರ್ಡಿನೇಟ್ಸ್ ಎನ್ನುವ ನೆಲೆಯಲ್ಲಿ ಈ ಹತ್ತು ಜನರು ಇಂದ್ರನಿಂದ ಹುಟ್ಟಿದ್ದಾರೆ ಇವರು ಮತ್ತು ಗಣದೇವತೆಗಳ ಸಾಲಿನಲ್ಲಿ ಹದಿನೆಂಟನೆಯ ಕಕ್ಷೆಯಲ್ಲಿ ಎಲ್ಲರೂ ಬಂದು ಸೇರುತ್ತಾರೆ ಈ ಎಲ್ಲ ಹೆಸರುಗಳು ಹೆಚ್ಚು ಕಾಣುವಂಥದ್ದು ನಮಗೆ ನಕ್ಷತ್ರ ದೇವತೆಗಳ ಮಂಡಲದಲ್ಲಿ ಈ ಇಪ್ಪತ್ತೇಳು ಇಪ್ಪತ್ತೆಂಟು ನಕ್ಷತ್ರಗಳು ಇಪ್ಪತ್ತೆಂಟನೇದು ನಕ್ಷತ್ರ ಹುಟ್ಟುವಾಗ ಯಾರನ್ನು ಗುರುತಿಸುವುದಿಲ್ಲ ಅಭಿಜಿತ್ ನಕ್ಷತ್ರ ಅಂತ ಶ್ರವಣದ ಮಧ್ಯದಲ್ಲಿ ಇರುವಂಥದ್ದು ಉಳಿದ ಇಪ್ಪತ್ತೇಳು ನಕ್ಷತ್ರಗಳ ಜೊತೆಯಲ್ಲಿ ಈ ದೇವತೆಗಳ ಸಮೀಕರಣ ಇದೆ ಒಂದೊಂದು ನಕ್ಷತ್ರ ಒಬ್ಬೊಬ್ಬರು ದೇವತೆಗಳು ಅವರ ಇನ್ಫ್ಲುಯೆನ್ಸು ಅವರ ಆಡಳಿತ ಅವರ ಗುಣಲಕ್ಷಣ ಅವರ ಧರ್ಮಗಳು ಅವರಲ್ಲಿ ಬರ್ತಾವೆ ಬಂದಿರ್ತಾವೆ ಇನ್ನೇನೋ ಕೆಲವೆಲ್ಲ ವಿಪರೀತವಾದ ಯೋಗ ಕರಣ ತಿಥಿ ಇವುಗಳಿಂದಾಗಿ ಒಡೆದು ಹೋಗ್ತವೆ ಇಲ್ಲ ಅಂತಲ್ಲ ಅನುರಾಧ ಒಳ್ಳೆ ನಕ್ಷತ್ರ ಮಿತ್ರ ದೇವತಾಕವಾದದ್ದು ಮಿತ್ರ ಹದಿನೇಳನಲ್ಲಿದ್ದಾನ ಸ್ವಲ್ಪ ಮೇಲಕ್ಕಿದ್ದಾನೆ ಒಂದು ಕಕ್ಷೆ ಮೇಲಕ್ಕೆ ಅವನು ಇದ್ದ ಸೂರ್ಯರಲ್ಲಿಯೇ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಇದ್ದಾನೆ ಎಲ್ಲರೂ ಎಲ್ಲರೂ ಅಲ್ಲ ಕೆಲವರಿಂದ ಜಾಸ್ತಿ ಇದ್ದಾನೆ ಬಿಡಿ ಇನ್ನು ಹೇಳಬೇಕಷ್ಟೇ ನಾನು ಹಾಗಾಗಿ ಮಿತ್ರ ಇದ್ದಾನೆ ಹೇಳಿದ ತಕ್ಷಣ ಅಮಾವಾಸೆ ಹುಟ್ಟಿದ್ದೆ ಅಂತ ಮಾಡೋದು ತಿಥಿಯಿಂದಾಗಿ ಇನ್ಫ್ಲುಯೆನ್ಸ್ ಆಗುತ್ತೆ ನಕ್ಷತ್ರ ಚೆನ್ನಾಗಿದ್ರು ತಿಥಿ ಅದರ ದೇವತೆ ಅಮಾವಾಸ್ಯ ಪಿತೃದೇವತೆಗಳು ಹಾಗಾಗಿ ದೇವತಾ ವಿಶೇಷಗಳಿಂದ ಪಿತೃಗಳು ಸ್ವಲ್ಪ ಕೆಳಗಿದ್ದಾರೆ ಸಹಾರಾಧ್ಯ ಆಗ್ತಾರೆ ಅವರ ಅಂಡರಿ ಒಳಗಾಗ್ತಾರೆ ಅದು ಮಂಗಳವಾರ ಹುಟ್ಟಿದರೆ ಮತ್ತೆ ಕುಜಿನಿಂದಾಗಿ ಅವನು ಬೇರೆ ರೀತಿಯಲ್ಲಿ ಹೋಗ್ತಾನೆ ಸ್ವಲ್ಪ ರ್ಯಾಶ್ ಇರ್ತಾನೆ ಹಾಗೆ ಕರಣಗಳು ಈಗೆಲ್ಲ ಪ್ರಪ್ರತ್ಯೇಕವಾದ ಗುಣಲಕ್ಷಣಗಳು ಒಂದೇ ನಕ್ಷತ್ರವನ್ನು ಮಾತ್ರ ಮಾತಾಡಿಸ್ಲಿಕ್ಕಿಲ್ಲ ಏ ನಕ್ಷತ್ರ ಶಾಂತಿ ಮಾಡ್ತೇನೆ ನೀನು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದು ಕೇಳಿದರೆ ನೀನು ಯಾವ ತಿಥಿ ಹುಟ್ಟಿದಿಯೂ ಬೇಕಾಗುತ್ತೆ ನಮಗೆ ಕೆಲವೊಮ್ಮೆ ನೀನು ಯಾವ ವಾರದಲ್ಲಿ ಬಂದಿಯೂ ನೋಡ ನೋಡೋಕ್ಕಾಗುತ್ತೆ ಅದು ಮುಗಿದು ಹೋಗುವುದಿಲ್ಲ ಉಳಿದವರೆಲ್ಲರೂ ಸಬಆರ್ಡಿನೆಂಟ್ಸ್ ಅಂತೇವೆ ನಾವು ಉಳಿದ ವ್ಯವಹಾರಗಳನ್ನು ವ್ಯಕ್ತಿಗಳನ್ನು ಇಟ್ಟುಕೊಳ್ಬೇಕಾಗತ್ತೆ ಕೇವಲ ಒಂದನ್ನು ಹೇಳಿಕೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ ಆದರೆ ಇವರೆಲ್ಲ ದೇವತೆಗಳು ಹಿರ್ಬುದ ಅಜಯ್ ಮಾತ್ ಇವರೆಲ್ಲ ಪುರಷ್ಟಭದ ನಕ್ಷತ್ರಾದಿಗಳಲ್ಲೆಲ್ಲ ಸಿಗ್ತಾರೆ ನಮಗೆ ಅಂದರೆ ಉತ್ತರ ಭಾದ್ರ ಪೂರ್ವಭಾದ್ರಗಳಲ್ಲೆಲ್ಲ ಬರ್ತಾರೆ ಈ ಕೃತಿಗ ನಕ್ಷತ್ರಕ್ಕೆ ಅಗ್ನಿಯ ದೇವತೆ ಇದ್ದಾನೆ ಪ್ರಧಾನ ದೇವತೆ ಇದ್ದಾನೆ ಯಮ ನಕ್ಷತ್ರ ಅದು ಭರಣಿ ನಕ್ಷತ್ರ ಯಮದೇವತೆ ಇದ್ದಾನೆ ರೋಹಿಣಿ ನಕ್ಷತ್ರ ಪ್ರಜಾಪತಿಯೇ ದೇವತೆ ಆಗ್ತಾನೆ ಹೀಗೆ ಅನೇಕ ಎಲ್ಲ ದೇವತೆಗಳು ನಕ್ಷತ್ರವನ್ನು ನೀವು ತಿಟ್ಟುಕೊಂಡಿಲ್ಲ ಯಾಕೆ ದೇವತೆಗಳು ಸೃಷ್ಟಿಯಾಗಿದ್ದಾರೆ ಅದಕ್ಕೆ ನಕ್ಷತ್ರಗಳಿವೆ ಅಂತ ಹೇಳಲಿಕ್ಕೆ ದೇವತೆಗಳು ಎಲ್ಲಿ ಸಿಗ್ತಾರೆ ನಮಗೆ ಅಂತ ನೋಡಲಿಕ್ಕೆ ಅದರೊಟ್ಟಿಗೆ ಆದಿತ್ಯರು ಹುಟ್ಟಿದ್ರು ಹನ್ನೆರಡು ಜನ ಹನ್ನೆರಡು ಜನ ಹುಟ್ಟಿಲ್ಲ ಹತ್ತು ಜನ ಹುಟ್ಟಿದ್ರು ಯಾಕೆಂದರೆ ಒಬ್ಬ ವಿಷ್ಣು ಇದ್ದಾನೆ ಆದಿತ್ಯ ಹನ್ನೆರಡು ಮಕ್ಕಳಲ್ಲಿ ಆದಿತ್ಯರು ಅಂದರೆ ಆದಿತ್ಯ ಮಕ್ಕಳು ಅಂತ ಹನ್ನೆರಡು ಸೂರ್ಯರಲ್ಲ ಆದಿತ್ಯ ಶಬ್ದವನ್ನು ಆದಿತ್ಯ ವಾರ ಅಂತ ಕರೆಯುವ ಮೂಲಕ ನಾವು ಸೂರ್ಯ ಅಂತ ತಿಳ್ಕೊಳ್ತೇವೆ ಅವನೂ ಒಬ್ಬ ಆದಿತ್ಯ ಮಗ ಇಷ್ಟೇ ಮತ್ತು ಉಳಿದ ಹನ್ನೊಂದು ಜನ ಆದಿತ್ಯ ಮಕ್ಕಳಿದ್ದಾರೆ ಅವನನ್ನು ಬಿಟ್ಟು ಮುಗಿಲಲ್ಲಿ ನೆಲೆಗೊಂಡ ಸೂರ್ಯ ಯಾರಿದ್ದಾನೆ ಅವನನ್ನು ಸೂರ್ಯ ಅಂತ ಕರೀಬೇಕು ನಿಜವಾಗಿ ರವಿ ಅಂತ ಹೇಳುವುದು ಚೆಂದ ಅದರಿಂದ ರವಿವಾರ ಹೇಳಿದರೆ ಏನು ಬೇಸರ ಆಗುವುದಿಲ್ಲ ಸೂರ್ಯವಾರ ಅಂತ ಕರೆದ್ರೆ ಏನು ತಪ್ಪಿ ಎನ್ನಿಸುವುದಿಲ್ಲ ಆದಿತ್ಯವಾರ ಅಂತ ಹೇಳಿದಾಗ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅವನಿಗೆ ಹೇಳುತ್ತಾರೆ ಎನ್ನುವುದು ಹೌದಾದರೂ ತಾಯಿಯ ಮಗ ಅಂತ ಆದಿತ್ಯ ಮಗ ಆದಿತ್ಯ ಅಂದರೆ ಪಾರ್ಥ ಹೇಳಿದ ಹಾಗೆ ಪಾರ್ಥ ಹೇಳಿದರೆ ಅರ್ಜುನನೇ ಅರ್ಥ ಆಗಬೇಕು ಅನ್ನೋ ನಿರ್ಬಂಧ ಏನಿಲ್ಲ ಭೀಮಸೇನನ್ನು ಅರ್ಥ ಆಗ್ಬೋದಲ್ಲ ಧರ್ಮರಾಜನ ಅರ್ಥ ಆಗತ್ತೆ ಕೊನೆಗೆ ಜೋರು ಮಾಡಿದರೆ ಕರ್ಣನನ್ನು ಅರ್ಥ ಆಗುವುದಿಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ಪ್ರತಿಯ ಮಗನಾಗಿ ಹೀಗೆ ಶಬ್ದಗಳು ಯಾರ್ಯಾರನ್ನು ಹೇಳೋದರಿಂದ ಸ್ಪಷ್ಟತೆಗಾಗಿ ಅವನ ನೇರ ಹೆಸರನ್ನು ಹೇಳಿಸುವುದರಲ್ಲಿ ಅರ್ಥ ಇದೆ ಅದರಿಂದ ರವಿವಾ ಸರೇ ಅಂತ ಹೇಳುವುದರಲ್ಲಿ ಅಥವಾ ಸೂರ್ಯ ದಿನ ಅಂತ ಹೇಳೋದರಲ್ಲಿ ಭಾಳ ಚೆನ್ನಾಗಿರುತ್ತೆ ಆದಿತ್ಯ ಹನ್ನೆರಡು ಜನರಲ್ಲಿ ಒಬ್ಬ ವಿಷ್ಣು ಅವನನ್ನು ಸೃಷ್ಟಿ ಯಾರು ಮಾಡಲೇ ಇಲ್ಲ ಸೃಷ್ಟಿ ಆಗುವುದೇ ಇಲ್ಲ ಅವನು ಬರ್ತಾನೆ ಬೇಕಾದರೆ ಅವತರಿಸ್ತಾನೆ ಯಾವ ರೂಪದಿಂದ ಅಂತ ಅದು ಇಲ್ಲಿ ಅದಿತಿಯಲ್ಲೇ ಬಂದಿದ್ದಾನ ಅವನೀಗ ಹಾಗಾಗಿ ಅವನನ್ನು ಶಕ್ರ ಮತ್ತೆ ಹೆರಲಿಲ್ಲ ತಂದಿರಲಿಲ್ಲ ಗಣದೇವತೆಗಳೆಲ್ಲ ಸೃಷ್ಟಿ ಮಾಡಿಲ್ಲ ಇನ್ನೊಬ್ಬ ಅದಿತಿಯ ಮಗ ಯಾರು ಅಂದರೆ ಇಂದ್ರನೇ ಸ್ವಯಂ ಇಂದ್ರ ಇಂದ್ರನಾಗಿ ಬರಲಿಲ್ಲ ಚತುರ್ಮುಖನಲ್ಲಿ ಸ್ವಯಂ ಚತುರ್ಮುಖ ಬಂದಿದ್ದಾನೆ ವಾಗ್ದೇವಿಯಲ್ಲಿ ನಾರಾಯಣಂತೂ ನಾರಾಯಣ ರೂಪಗಳಿಂದ ಬಂದಿದ್ದಾನೆ ಅದು ಎಲ್ಲ ರೂಪದಲ್ಲಿ ಹಾಗೆ ಬರುವುದನ್ನು ಎಲ್ಲ ತನ್ನ ರೂಪಗಳನ್ನು ಒಂದರಿಂದ ಒಂದು ತೆಗಿತಾ ಇದ್ದಾನೆ ವಾಸುದೇವ ಸಂಕರ್ಷಣೋ ಜಾಯತೆ ಎಂದು ಹೇಳಿಕೊಳ್ಳಿ ಅಲ್ಲೂ ವಿವಹ ರೂಪದಲ್ಲಿ ಬಂದಿದ್ದಾನೆ ಅವತಾರದಲ್ಲಿಯೂ ಕಾಣಿಸಿಕೊಳ್ಳುತ್ತಾನೆ ಪುರುಷ ರೂಪದಲ್ಲಿಯೂ ಬಂದಿದ್ದಾನೆ ಆದರೆ ಭಗವಂತನ ಭಗವಂತನ ರೂಪಗಳಲ್ಲಿನ ಪ್ರಾದುರ್ಭಾವಗಳನ್ನು ನಾವು ಹೇಳುವುದಿಲ್ಲ ಇಲ್ಲಿ ಜೀವನಲ್ಲಿ ಇಂದ್ರನಲ್ಲಿ ಇಂದ್ರ ಬರಲಿಕ್ಕಾಗಲಿಲ್ಲ ಇಂದ್ರ ಬರಲಿಲ್ಲ ಹಾಗೆ ಅದರಿಂದ ಒಟ್ಟು ಹತ್ತೇ ಆದಿತ್ಯರು ಸಿಗ್ತಾರೆ ನಮಗೆ ಆದಿತ್ಯ ಮಕ್ಕಳು ಮುಖ್ಯವಾದ ಹೆಸರು ಅವನಿಗೆ ವಿವಸ್ವಾನ್ ಅಂತ ಹೆಸರು ಮೊದಲನವನಿಗೆ ಭಾಸ್ವಾನ್ ವಿವಸ್ವಾನ್ ಅವನೇ ಸೂರ್ಯ ಅವನು ಮೊದಲನವ ಅವನು ಹನ್ನೆರಡನೆಯ ಕಕ್ಷೆಯಲ್ಲಿ ಬರ್ತಾನೆ ಮುಖ್ಯವಾಗಿ ಇವತ್ತಿನ ಮುಗಿಲಿನಲ್ಲಿ ನೆಲೆಗೊಂಡ ಬೆಳಕು ಆನಂತರ ಅರಿಯಮ ಪೂಷ ತ್ವಷ್ಟ ಸವಿತಾ ಭಗ ಧಾತ ಈ ಆರು ಜನರು ಹದಿನೆಂಟನೇ ಕಕ್ಷೆಯಲ್ಲಿ ಬರುವವರು ಗುಂಪಿನಲ್ಲಿ ಸಿಗುವವರು ನ್ಯಾನ ಕೇಂದ್ರ ಒಂದೇ ಪಟ್ಟಿಯಲ್ಲಿ ಬರುವವರ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಸುಲಭ ಆಗಲಿಕ್ಕೆ ಇವರನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಬೇರೆ ಬೇರೆ ಆರ್ಡರಲ್ಲಿ ಕೊಟ್ಟಿದ್ದಾರೆ ಆದರೆ ಈ ಆರ್ಡರಲ್ಲಿ ಗಣ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಸುಲಭ ಇದೆ ಅಂತ ಅಲ್ಲಿ ಆರು ಜನರು ಸಿಕ್ಕಿದರು ಆರು ಜನರು ಹದಿನೆಂಟನೆಯ ವಿನಾಯಕನ ರಾಶಿಯಲ್ಲೇ ಬರ್ತಾರೆ ಸಿಗ್ತಾರೆ ಮೊದಲನೊಬ್ಬ ಸೂರ್ಯ ಒಬ್ಬ ಸೇರಿಕೊಂಡಾಗ ಏಳು ಜನರು ಮುಗಿಯಿತು ಇನ್ನು ವಿಧಾತ ಅವನ ಹೆಸರು ಪರ್ಜನ್ಯ ಅಂತ ಅವನು ಇಪ್ಪತ್ತನೇ ಕಕ್ಷೆಗೆ ಬರ್ತಾನೆ ಗಣಪತಿಯ ನಂತರದ ನಂತರದಲ್ಲಿ ಗಣಪತಿಯ ನಂತರದ ಪಕ್ಕದ ಹತ್ತೊಂಬತ್ತನೇ ಕಕ್ಷೆಯು ಇಲ್ಲಿ ಇಲ್ಲದವರು ಹದಿನೆಂಟರಲ್ಲಿ ಯಾರಿಲ್ಲ ಅವರು ನೆಕ್ಸ್ಟ್ ಕ್ಲಾಸಲ್ಲಿದ್ದಾರೆ ಅಂತ ಅರ್ಥ ಎಲ್ಲ ರಾಶಿ ಸ್ವಲ್ಪ ಕೆಳಗೆ ಹತ್ತೊಂಬತ್ತು ಮತ್ತು ಹದಿನೆಂಟು ತುಂಬ ಜನರ ರಾಶಿಯ ಕಕ್ಷೆ ಅದೆರಡು ಚೆನ್ನಾಗಿ ಗೊತ್ತಾದರೆ ಮತ್ತು ಉಳಿದವರನ್ನೆಲ್ಲ ಮೆಲ್ಲ ಸಿಕ್ಕಿಸ್ಲಿಕ್ಕೆ ಬರುತ್ತೆ ಎಲ್ಲೆಲ್ಲಿದ್ದಾರೆ ಅಂತ ಪ್ಲೇಸ್ಮೆಂಟ್ ಹೇಳಲಿಕ್ಕೆ ಬಹಳ ಚೆನ್ನಾಗಿದೆ ಅದರ ನಂತರದಲ್ಲಿ ಬರುವುದು ಹತ್ತೊಂಬತ್ತರ ನಂತರದಲ್ಲಿ ಇಪ್ಪತ್ತರಲ್ಲಿ ಪರ್ಜನ್ಯ ಇದ್ದಾನೆ ಅವನಿಗೆ ವಿಧಾತ ಅಂತ ಹೆಸರು ಮತ್ತೆ ಎಂಟನೆಯವನು ಎಂಟನೆಯ ಜತೇಲಿಗೂತವನು ಶಕ್ರ ಅವನ ಲೆಕ್ಕಕ್ಕಿಲ್ಲ ಅವನು ಹುಟ್ಟಲಿಲ್ಲ ಇಲ್ಲಿ ಹುಟ್ಟಲಿಲ್ಲ ಋ ಇಂದ್ರನಿಂದ ಹುಟ್ಟಲಿಲ್ಲ ಅವನು ಮತ್ತು ವರುಣ ಅವನು ಸೂರ್ಯನಿಗಿಂತ ಕೆಳಗಿನವ ಹದಿಮೂರನೇ ಕಕ್ಷೆವ ಯಾಕೆಂದರೆ ನೆಲದಲ್ಲಿ ಸೂರ್ಯ ವರುಣ ಇದ್ದಾನೆ ಮುಗಿಲಲ್ಲಿ ಸೂರ್ಯ ಇದ್ದಾನೆ ನೀರು ಕುಡಿಲಿಕ್ಕೆ ಆಗುತ್ತೆ ತಿಳ್ಕೊಳ್ಳಿಕ್ಕೆ ನಾನು ಹೇಳಿದ್ದು ಹೇಗೆ ಯಾರು ಮೇಲೆ ಕೆಳಗೆ ಹೇಳಿದ ಅವನ ಮೇಲೆ ಇವ ಕೆಳಗೆ ಯಾಕೆಂದರೆ ಇವ ಕೆಳಗಿದ್ದಾನೆ ಅವನ ಮೇಲಿದ್ದಾನೆ ಇವ ಕುಡಿದು ಹಾಕಿಬಿಡ್ತಾನೆ ಕೆಳಗೆ ಅಂದ ನೀರನ್ನು ಶೋಷಿಸಿ ಮತ್ತೆ ಮಳೆಗೆಯ್ಯುವ ಸಾಮರ್ಥ್ಯ ಅವನಿಗಿದೆ ಸೂರ್ಯನಿಗಿದೆ ಆದತ್ತೇ ರವಿ ರಂಶಮಾನ್ ಅಂತ ಹೇಳುತ್ತಾನೆ ನೀರನ್ನು ಸ್ವೀಕಾರ ಮಾಡಿದ ಆದತ್ತೆ ಇತಿ ಜಲವನ್ನು ನೀರನ್ನು ಸ್ವೀಕರಿಸುವುದರಿಂದ ಅವನ ಆದಿತ್ಯನಾದ ಹೇಳಿಕೊಂಡು ಮತ್ತದನ್ನು ಸುರಿಸಿಕೊಡ್ತಾನೆ ಕಾಲಕ್ಕೆ ಬಂದಾಗ ಹೀಗೆ ವರುಣ ಮತ್ತೆ ಸೂರ್ಯ ಒಂದು ಮೆಟ್ಟಲು ಕೆಳಗೆ ಆಚೆ ಇರುವವರು ಆಯಿತು ವಿಷ್ಣು ಭಗವಂತ ಮಾತ್ರ ಹೀಗೆ ವಿವಸ್ವಾನ್ ಅವನು ಹನ್ನೆರಡು ಅರಿಯಮ ಪೂಷಾ ತ್ವಷ್ಟ ಸವಿತಾ ಭಗ ಧಾತ ಹದಿನೆಂಟು ವಿಧಾತ ಇಪ್ಪತ್ತು ವರುಣ ಶಕ್ರ ಉರುಕ್ರಮ ಅಂತ ಹನ್ನೆರಡು ಆದಿತ್ಯರಲ್ಲಿ ಹತ್ತರ ಸೃಷ್ಟಿಯಾಗಿದೆ ಆನಂತರ ವಿಶ್ವೇ ದೇವತೆಗಳು ಅವರು ಹತ್ತು ಜನ ಇದ್ದಾರೆ ಅವರು ಇಲ್ಲಿ ವಿನಾಯಕನ ರಾಶಿಯಲ್ಲೇ ಬರ್ತಾರೆ ವಿನಾಯಕನ ರಾಶಿ ಅಂತ ಹೇಳುವುದು ಯಾಕೆಂದರೆ ಅವನು ಮೊದಲಿಗನ ಇದ್ದಾನೆ ಅಂತ ಸ್ವಲ್ಪ ಆ ಗುಂಪಿನಲ್ಲಿ ಎದ್ದು ಕಾಣುವ ವ್ಯಕ್ತಿ ಹೆಚ್ಚು ಯೋಗ್ಯತೆಯಲ್ಲಿ ಆ ಗುಂಪಿನಲ್ಲಿ ಹೆಚ್ಚು ಯೋಗ್ಯತೆ ಅಷ್ಟೇ ಅದಕ್ಕೋಸ್ಕರ ಅವನನ್ನು ಮೊದಲೇ ಕರೆಯುವ ಲೆಕ್ಕ ಅದರ ಪಕ್ಕದಲ್ಲಿ ದುಡ್ಡಿನ ಅವನು ಇದ್ದಾನೆ ಕುಬೇರನು ಇದ್ದಾನೆ ಅದರ ಪಕ್ಕಕ್ಕೆ ಬರ್ತಾನೆ ಮತ್ತೆಲ್ಲ ಗಣದೇವತೆಗಳು ಒಟ್ಟೊಟ್ಟಿಗೆ ಬರ್ತಾನೆ ಸಪಿಂಡ್ಯಾಂ ಕಾಮಕಾಲೌತು ಕಾಮ್ಯತು ಧುರಿಲೋಚನವು ಇಷ್ಟಶ್ರಾದ್ದೆ ಕ್ರತು ನಾಂದ್ಯಾಂತು ವಸು ವಸುಸಮ್ಯಕೌ ಪುರೂರವಾದ್ರವೂ ಅಂತ ಈ ಬೇರೆ ಬೇರೆ ಶ್ರಾದ್ದಗಳಲ್ಲಿ ಉಪಾಸನೆಗೆ ಒಳಪಡತಕ್ಕಂತಹ ದೇವತೆಗಳ ಜೊತೆಯಲ್ಲಿ ದೇವತೆಗಳು ಪಿತೃಗಳ ಜೊತೆಯಲ್ಲಿ ಆರಾಧನೆಗೆ ಬರತಕ್ಕಂತಹ ವಿಶ್ವೇ ದೇವತೆಗಳು ವಿಶ್ವ ಅನ್ನತಕ್ಕಂಥ ಮಡದಿಯಲ್ಲಿ ಬಂದದ್ರಿಂದ ಹಾಗೆ ಹೆಚ್ಚು ಪ್ರಸಿದ್ಧರು ಮುಖ್ಯವಾಗಿ ದೇವತೆಗಳು ಹೆಸರು ಪಡೆದವರು ಹತ್ತು ಜನ ಅವರು ಗಣದೇವತೆಗಳಾಗಿ ಇಲ್ಲೇ ಸಿಗ್ತಾರೆ ನಮಗೆ ವಿನಾಯಕನ ಒಟ್ಟಿಗೆ ಇಂದ್ರನಿಂದ ಸೃಷ್ಟಿಯಾದವರು ಅಲ್ಲಿಗೆ ತುಂಬ ಜನ ಆಯಿತು ಒಟ್ಟಿಗೆ ಹತ್ತು ವಿಶ್ವೇ ದೇವತೆಗಳು ಹತ್ತು ಆದಿತ್ಯರು ಹತ್ತು ರುದ್ರರು ಎಲ್ಲ ಹತ್ತತ್ತರ ಗುಂಪೆ ಅದರೊಟ್ಟಿಗೆ ಅಷ್ಟವಸುಗಳಲ್ಲಿ ಮಾತ್ರ ಅಷ್ಟವಸುಗಳು ಬಂದಿದ್ದಾರೆ ಅಗ್ನಿಯು ಸೇರಿ ಆದರೆ ಎರಡು ಕಮ್ಮಿ ಆದ್ದಕ್ಕೆ ಇಬ್ಬರು ಅಶ್ವಿನಿಗಳನ್ನು ಹಾಕಿಕೊಳ್ಳಿ ಅದಕ್ಕೆ ತುಂಬಿಸ್ಲಿಕ್ಕೆ ಅಲ್ಲಿಗೆ ನಲವತ್ತಾಯಿತು ಮತ್ತು ಐವತ್ತು ಜನ ನಲವತ್ತು ಇನ್ನು ರುಬುಗಳು ಮೂರು ಜನ ಇದ್ದಾರೆ ಹೇಳಿದೆ ರುಬು ವಿಭು ವಾಜ್ ವಾಜ ವಿಭ್ವ ಅಂತ ಮೂರು ಜನ ಪಿತೃಪತಿಗಳು ಮೂರು ಜನ ಇದ್ದಾರೆ ಅದರೊಟ್ಟಿಗೆ ಬೃಹಸ್ಪತಿಯನ್ನು ಸೇರಿಸಲಿಕ್ಕೆ ಉಂಟು ಮತ್ತು ದ್ಯಾವಾ ಪ್ರತಿಭೆಗಳು ಇಬ್ಬರು ದೇವತೆಗಳು ಅವರು ಹತ್ತೊಂಬತ್ತರ ಕಕ್ಷೆಯಲ್ಲಿ ಬರುವವರಿದ್ದಾರೆ ಅವರನ್ನು ಇಟ್ಟುಕೊಳ್ಳಿಕ್ಕೆ ಉಂಟು ಅವರನ್ನು ಇಟ್ಟುಕೊಂಡ ಬಳಿಕ ಮತ್ತೆ ಮರುತ್ತುಗಳು ನಲವತ್ತೊಂಬತ್ತು ಜನ ಇದ್ದಾರೆ ಅಲ್ಲಿಗೆ ನೂರರ ಹತ್ತಿರ ಸಂಖ್ಯೆ ಬಂತು ಇಲ್ಲಿ ಬಿಟ್ಟು ಹೋದ ಇಂದ್ರನನ್ನು ರುದ್ರನನ್ನು ಎಳ್ಕೊಂಡ್ರೆ ನೂರಕ್ಕೆ ನೂರಾಗುತ್ತೆ ಮತ್ತೆ ಇಂದ್ರನಿಂದ ಸೃಷ್ಟಿಯಾಗುವಾಗ ಇಂದ್ರ ಬರಲಿಲ್ಲ ರುದ್ರ ಬರಲಿಲ್ಲ ಅಂತ ಅಷ್ಟೇ ಆದರೆ ಅರ್ಹರು ಅಂತ ಲೆಕ್ಕಾಚಾರ ಮಾಡುವಾಗ ಅವರಿಬ್ಬರನ್ನು ಕೂಡಿಸಿ ಆದಿತ್ಯರಲ್ಲಿ ಎಲ್ಲರನ್ನು ಬಿಡಲಿಕ್ಕಿಲ್ಲ ವಿಷ್ಣು ಸೇರಿ ವಿಷ್ಣು ಪ್ರಧಾನ ಅವನು ಸೋಮಪಾನಕ್ಕೆ ಅರ್ಹ ಅಂತಲ್ಲ ಅವನಿಗೆ ಸೋಮಪಾನದಿಂದ ಏನಾಗಬೇಕಾಗಿಲ್ಲ ಆದರೆ ಕೊಡದೇ ಇಲ್ಲ ಅಂತಷ್ಟೇ ಅವನಿಗೆ ಕೊಟ್ಟೇ ಉಳಿದವರು ಕೊಡಿಲಿಕ್ಕೆ ಆದ್ದರಿಂದ ಅದನ್ನ ಪ್ರಧಾನ ಆದ್ರಿಂದ ಅವನನ್ನು ದೇವತಾ ಕೊಟ್ಟಿಲ್ಲ ಅವನು ದೇವರು ಆಗಿದ್ದಾನೆ ಇವರೆಲ್ಲ ಅವನ ಪ್ರಸಾದ ಸ್ವೀಕಾರ ಮಾಡೋದರಲ್ಲಿ ನೂರು ಜನ ಅಂತ ವಿಷ್ಣು ಬಿಟ್ಟದ್ದರಿಂದ ನೂರು ಜನಕ್ಕೇನು ಕಮ್ಮಿ ಆಗುವುದಿಲ್ಲ ಸರಿ ಆಗುತ್ತೆ ಏನು ತಪ್ಪೇ ಆಗೋದಿಲ್ಲ ಯಜ್ಞವನ್ನು ನಡೆಸಿಕೊಡುವಲ್ಲೇ ಬ್ರಹ್ಮದೇವರು ಇರುವುದರಿಂದ ಪ್ರಧಾನ ಅವನಿಗೆ ಆಗಿರುತ್ತೆ ಆವತಿ ಭಗವಂತನ ಅಂತರದಲ್ಲಿ ಇರಲಿ ಯಜ್ಞೇನು ಯಜ್ಞಮಯಜಂತ ದೇವಾ ಅಂದಾಗ ತಮ್ಮ ಅಬದ್ ಪುರುಷಂ ಪಶುಂ ಅಂತ ಚತುರ್ಮುಖನನ್ನೇ ಪುರುಷನಾಗಿಸಿಕೊಂಡು ಪಶುಮಾಗಿಸಿಕೊಂಡು ಎಲ್ಲ ದೇವತೆಗಳು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿರುವಂಥ ಪುರುಷ ಸೂಕ್ತವೇಳತ್ತು ನಲವತ್ತೊಂಬತ್ತು ಮರುತ್ತುಗಳಲ್ಲಿ ಮುಖ್ಯ ವಾಯು ಬೇರೆ ಇದ್ದಾನೆ ಅವ ಐವತ್ತರವ ಅವನನ್ನು ಇಲ್ಲಿ ತರುವುದೇ ಇಲ್ಲ ಜನ್ಮದಲ್ಲಿ ಅವನು ಬರಲಿಲ್ಲ ಮರುಜ್ಜನ್ಮದಲ್ಲಿ ಏಳೇಳಾದದರಲ್ಲಿ ನಲವತ್ತೊಂಬತ್ತರಲ್ಲಿ ಇಬ್ಬರು ಹೊರಗೆ ನಿಲ್ತಾರೆ ಒಬ್ಬ ಪ್ರವಾಹ ಮತ್ತೊಬ್ಬ ಅಹಂಕಾರ ಪ್ರಾಣ ಅಂತ ಅಹಂಕಾರ ಪ್ರಾಣ ಇಂದ್ರನಿಗಿಂತ ಚೂರು ಕೆಳಗೆ ಗುರುವಿನಿಂತ ಮೇಲೆ ಅಂದರೆ ಒಂಬತ್ತರಲ್ಲಿ ಇಂತ ಒಂಬತ್ತು ಪಕ್ಕ ಯಾರು ಸಿಗೋದಿಲ್ಲ ಯಾಕೆ ಅವನೊಬ್ಬನೇ ಇಂದ್ರನಾದರೂ ಕಾಮನಿಗೆ ಸಮನಾಗಿ ಅಲ್ಲಿ ಸಿಗ್ತಾನೆ ಹತ್ತರಲ್ಲಿ ದಕ್ಷನೂ ಸಿಗ್ತಾನೆ ಗುರುವಿಗೆ ಸಮನಾಗಿ ಬರ್ತಾನೆ ಮನೂ ಬರ್ತಾನೆ ಸ್ವಯಂಭೂ ಮನು ಅದರದ್ದು ಒಂಬತ್ತರಲ್ಲಿ ಅಹಂಕಾರ ಪ್ರಾಣ ಇದ್ದಾನೆ ಒಬ್ಬನೇ ನಲವತ್ತೊಂಬತ್ತರಲ್ಲಿ ಒಬ್ಬ ಶ್ರೇಷ್ಠ ಇನ್ನೊಬ್ಬ ಪ್ರವಾಹವಾಯು ನಲವತ್ತೊಂಬತ್ತರಲ್ಲಿ ಇನ್ನೊಬ್ಬ ಅವನು ಸೂರ್ಯನಿಗಿಂತ ಮೇಲೆ ಇದ್ದಾನೆ ಇದ್ದಾನೆ ಹತ್ತರಲ್ಲಿ ಬೃಹಸ್ಪತಿ ಮತ್ತು ದಕ್ಷ ಬಂದರೆ ಅದರ ಕೆಳಗಿನ ಕಕ್ಷೆಯಲ್ಲಿ ಅಂದರೆ ಒಂಬತ್ತು ಮತ್ತು ಹನ್ನೊಂದು ಇದು ಎರಡರಲ್ಲಿ ಇವರಿಬ್ಬರು ಕೂತಿದ್ದಾರೆ ಅಹಂಕಾರ ಪ್ರಾಣ ಮತ್ತೆ ಪ್ರವಾಹವಾಯು ಉಳಿದವರೆಲ್ಲ ನಲವತ್ತೇಳು ಜನ ಅವರಿಗೆಲ್ಲ ಹೆಸರುಂಟು ಪ್ರಾಣಪಾನವಿ ಅನುದಾನ ಹೆಸರು ಅಲ್ಲಿ ಆಗಿದೆ ಯಾವಹ ವಿವಾಹ ಸಂವಹ ಪ್ರವಾಹ ಅಂತ ಹೆಸರುಗಳಿವೆ ಇನ್ನು ಎರಡೆರಡು ಲಕ್ಷರದೆಲ್ಲ ಸುಮಾರು ಹೆಸರುಗಳಿವೆ ಇವೆಲ್ಲ ಗಣದೇವತೆಗಳು ಎಲ್ಲಿದ್ದಾರೆ ಏನು ಹೆಸರು ಪಡೆದಿದ್ದಾರೆ ಎನ್ನುವ ಬಗ್ಗೆ ಕೆಲವೆಲ್ಲ ಮಾತುಗಳನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಯಾಕೆಂದರೆ ಇವರೆಲ್ಲ ಆಚಮನದ ಪಕ್ಕದಲ್ಲಿ ಸೇರುತ್ತಾರೆ ನಮಗೆ ಬಂದಿರುತ್ತಾರೆ ಅದನ್ನು ತಿಳ್ಕೊಳ್ಳಿ ಹೇಳಿಕೊಂಡು ದೇವತೆಗಳನ್ನೆಲ್ಲ ಪರಿಚಯ ಮಾಡಿಸ್ಲಿಕ್ಕೆ ಅಲ್ಲಿ ಕೊಟ್ಟಿದ್ದೇನೆ ಹೀಗೆ ಎರಡು ಹಾಗೆ ಇಂದ್ರನಿಂದ ಸೃಷ್ಟಿಯಾದರೂ ಸರ್ವೇಸುರಾಹ ಯಜ್ಞಗಣಾಶ್ಚ ಅಂತ ಹೇಳಿ ಎಲ್ಲ ಇಂದ್ರನಿಂದಾಗಿ ಸೃಷ್ಟಿಯಾದಂತಹ ಗಣಗಳು ಬೃಹಸ್ಪತಿ ದ್ಯಾವೃಥಿಗಳು ಅಶ್ವಿನಿ ದೇವತೆಯರು ರುಬ್ಬುಗಳು ಅಂದರೆ ಮೂರು ಜನ ಪಿತೃಪತಿಗಳು ಮೂರು ಜನ ವಸುಗಳು ರುದ್ರರು ಆದಿತ್ಯರು ವಿಶ್ವದೇವತೆಗಳು ಮತ್ತು ಮಾರತೃಗಳು ಒಂದು ದೃಷ್ಟಿಯಿಂದ ಹತ್ತು ರೂಪದ ಭಗವಂತನಿಗೆ ಚಿಂತನೆಗೆ ಸಾಗುವ ಹಾಗೆ ಹತ್ತು ಗಣಗಳಿಂದ ರಾಶಿಗಳಿಂದ ಇವರೆಲ್ಲರನ್ನು ಒಟ್ಟು ಕರೆಯುವುದು ವಿಶ್ವೇ ಅಂತ ಇದು ಇಂದ್ರನಿಂದಾದ ಸೃಷ್ಟಿ ಅದನ್ನು ಬಹಳ ದೊಡ್ಡ ಮಟ್ಟಿನಲ್ಲಿ ಹೇಳ್ತಾರೆ ಅವರು ಹೇಳುವಾಗ ಅಷ್ಟು ಜನನಿಟ್ಟುಕೊಂಡ ಶೇಷಾಹಿವೈರಿ ಶಿವ ಶಕ್ರ ಪ್ರಧಾನ ಚಿತ್ರೋರು ಕರ್ಮರಚನಂ ಅಂತ ಈ ಜಗತ್ತು ನಿರ್ಮಾಣಗೊಳ್ಳುವಲ್ಲಿ ಇಂದ್ರನ ಪಾತ್ರ ಯಜ್ಞಕ್ಕೆ ಸಂಬಂಧಿಯಾಗಿ ಬಹಳ ದೊಡ್ಡ ಮಟ್ಟಿನಲ್ಲಿದೆ ಅದರಿಂದ ಇಂದ್ರ ಯಜ್ಞ ನಿಂತಾಗ ಯಜ್ಞ ಆದಾಗ ಸಂಭ್ರಮಿಸುವುದು ವಿಭ್ರಮಿಸುವುದು ಗಲಾಟೆಗೆ ಇದೆಲ್ಲಕ್ಕೆ ಕಾರಣ ಅವನದ್ದೇ ದೇವತೆಗಳ ಸಾಮ್ರಾಜ್ಯ ಯಜ್ಞದಲ್ಲಿ ನೆಲೆಗೊಂಡಿದೆ ಅಂತ ಒಂದೊಂದು ದ್ರವ್ಯಗಳಲ್ಲಿ ಒಂದೊಂದು ಆಹುತಿಗಳಲ್ಲಿ ಒಂದೊಂದು ಮಂತ್ರಗಳಲ್ಲಿ ಒಂದೊಂದು ಪ್ರಯೋಗಗಳಲ್ಲಿ ಕರಿವಾಗೆ ಕರೀತಾರೆ ಆ ಮಾತುಗಳಲ್ಲೇ ಈ ಇಷ್ಟಿಗಳನ್ನು ಕರೆಯುವಾಗ ಇದೆಲ್ಲ ಯಾಜ್ಞಿಕವಾದ ಮುಖಗಳು ಹಾಗೆ ಇಂದ್ರನ ಸೃಷ್ಟಿ ಇಂದ್ರ ಸೃಷ್ಟಿಯಲ್ಲಿ ಮನುವಿನ ಸಂಪರ್ಕ ಉಂಟು ಹೇಳಿದೆ ನಾನು ಇಂದ್ರ ಎಲ್ಲಿ ಬರ್ತಾನೆ ಕೇಳಿದರೆ ಇದೊಂದು ಪಟ್ಟಿ ಹೇಗೆ ಅಂದರೆ ಮನವಃ ಮನುಪುತ್ರಾಶ್ಚ ಮುನಯಶ್ಚ ಮಹೀಪತೆ ಇಂದ್ರಾಹ ಸುರಗಣಾಶ್ಚಯಿತೆ ಅಂತ ಇವೆಲ್ಲ ಮನ್ವಂತರ ಅಂದ ತಕ್ಷಣ ಒಂದು ಪರಿಚಯ ಆಗಬೇಕಂತೆ ನಾವಿತ್ತು ಹೇಳಿಕೊಳ್ಳುವುದಷ್ಟು ಯಾವ ಕಾಲದಲ್ಲಿದ್ದೇವೆ ಅಂತ ಆದರೆ ಈ ಕಾಲಗಳ ಘಟ್ಟಗಳು ಹೇಗಿತ್ತು ಚತುರ್ಮುಖನ ಒಂದು ದಿನದಲ್ಲಿ ಬಂದು ಹೋಗುವ ಹದಿನಾಲ್ಕು ಮನುಗಳು ಇಲ್ಲಿ ಪ್ರಧಾನ ಚಿತ್ರೋರು ಕರ್ಮರಚನ ಮನುವನ್ನು ಇಟ್ಟುಕೊಂಡು ಚತುರ್ಮುಖ ಸೃಷ್ಟಿಯಲ್ಲಿ ತನ್ನ ವೈಭವವನ್ನು ತೋರಿಸಿದ್ದಾನೆ ಯಾರವನು ಮನು ಹೇಗೆ ಬಂದ ನಿಜವಾಗಿ ಚತುರ್ಮುಖನಿಂದಲೇ ಬಂದಿದ್ದಾನೆ ಚತುರ್ಮುಖ ಸೃಷ್ಟಿ ಮಾಡಲು ಸುಖ ಭಗವಂತನಿಂದ ಅದಿಷ್ಟನಾಗಿ ನಾರಾಯಣ ಮಂತ್ರವನ್ನು ತಗೊಂಡ ಆ ನಾರಾಯಣ ಮಂತ್ರವನ್ನು ಮತ್ತಷ್ಟು ಜನರಿಗೆಲ್ಲ ಉಪದೇಶ ಕೊಟ್ಟ ತನ್ನ ಮಗನಿಗೆ ಸನತ್ ಕುಮಾರನಿಗೆ ಉಪದೇಶ ಕೊಟ್ಟಿದ್ದಾನೆ ಅದನ್ನು ಈಶ್ವರ ಸಮೇತ ಹೇಳ್ತದೆ ಕುಮಾರನಿಗೆ ಕೊಟ್ಟು ಉಪ ಉಪಾಸನೆ ಮಾಡುವಂತೆ ಹೇಳಿ ಅಂದರೆ ಎರಡೂ ಕವಲುಗಳಿಗೆ ಪಾಠ ಮಾಡುವ ರೀತಿ ಇಂದ್ರನಿಗೂ ಪಾ ಮಾಟ ಮಾಡಿದ್ದ ರುದ್ರನಿಗೂ ಹೇಳಿಕೊಟ್ಟಿದ್ದ ಇತ್ತ ತನ್ನ ಮಗನಿಗೂ ಸನತ್ ಕುಮಾರನಿಗೆ ರುದ್ರನ ಮಗನಾಗಿ ಬರುವವನಿಗೆ ಮನ್ಮತ್ತನಿಗೆ ಇಲ್ಲಿ ಮತ್ತೆ ಪಾಠ ಮಾಡಿದ್ದಾನೆ ಸನತ್ ಕುಮಾರನಿಗೆ ಅದೊಂದು ಪರಂಪರೆ ಬೇರೆ ಅದು ಬ್ರಹ್ಮಚರ್ಯದ ಪರಂಪರೆ ಇದೊಂದು ಪರಂಪರೆ ಬೇರೆ ಹಾಗೆ ಎಲ್ಲ ಪರಂಪರೆಯವರಿಗೂ ಅಷ್ಟಾಕ್ಷರ ಮಂತ್ರವನ್ನು ಕೊಟ್ಟು ಇದು ಮೂಲ ಮಂತ್ರ ಅಂತ ಹೇಳಿ ಅದರಲ್ಲಿ ದೀಕ್ಷೆಯನ್ನು ಕಲ್ಪಿಸಿದ್ದ ಹೀಗೆ ಸೃಷ್ಟಿ ಮಾಡಿದ ನಂತರ ಅವರು ಬ್ರಹ್ಮಚರ್ಯಕ್ಕೀಡಾದರೆ ರುದ್ರನನ್ನು ಸೃಷ್ಟಿ ಮಾಡಲಿಕ್ಕೆ ಬಿಟ್ಟ ರುದ್ರನು ಸೃಷ್ಟಿ ಮಾಡಿಕೊಂಡು ಭಾಳ ಜೋರಾದ ಸೃಷ್ಟಿ ಇತ್ತು ಮೊದಲ ದಿವಸ ಅದನ್ನು ಮಾತಾಡಿದ ರುದ್ರ ಸೃಷ್ಟಿಯಲ್ಲಿ ಏನಿತ್ತು ಅಂತ ಆಗ ಚತುರ್ಮುಖ ಹೇಳಿದ ಈ ಸೃಷ್ಟಿ ಬೇಡ ನನಗೆ ಅಂದ ನನಗೆ ಸಾಯುವ ಸೃಷ್ಟಿ ಬೇಕು ಅಂದ ಯಾಕೆಂದರೆ ಜನರು ಕೆಲಸಕ್ಕೆ ತೊಡಗುವುದಿಲ್ಲ ಅಂತ ಹೇಳಿದ್ದವು ವಿಗತ ಮೃತ್ಯವಹ ಅಂತ ಕರ್ಮಾಣಿ ನಾರಭಂತೆ ಅಂತ ಮನುಷ್ಯರು ಕೆಲಸ ಶುರು ಮಾಡುವುದೇ ಇಲ್ಲ ಸಾವು ಒಂದಿದ್ದಾಗ ಗಡಿಬಿಡಿಯಿಂದ ಏನಾದರೂ ಮಾಡ್ತಾರೆ ಒಳ್ಳೆಯದು ಕೆಟ್ಟದೋ ಮತ್ತೊಂದು ಇನ್ನೊಂದು ಏನೋ ಪ್ರಯತ್ನಶೀಲತೆ ಬರಬೇಕಾದರೆ ಏನೋ ಒಂದು ನೋವು ಒಂದು ಸಾವು ಎದುರು ಬರಲೇಬೇಕು ಮುಗಿತದೆ ಮುಗಿತಾಯ ಉಂಟು ಅಂದಾಗ ಮುಗಿಸ್ಲಿಕ್ಕೆ ಬರುತ್ತೆ ಇಲ್ಲ ಆದರೆ ಏನನ್ನು ಯಾರೂ ಮುಗಿಸುವುದಿಲ್ಲ ಪ್ರಯತ್ನವೇ ಮಾಡುವುದಿಲ್ಲ ಯಾವುದರಲ್ಲಿ ಒಂದು ಹಾಗೆ ಹೇಳಿ ಚತುರ್ಮುಖ ಹೇಳಿದರೆ ರುದ್ರ ಕೇಳಲಿಲ್ಲ ನನಗೆ ಅಂತಹ ಸಾಯುವ ಸೃಷ್ಟಿ ನನ್ನಿಂದ ಆಗುವುದಿಲ್ಲ ನಾನು ಮಾಡುವುದಿಲ್ಲ ಅಂದ ಸುಮ್ಮನೆ ಕೂತು ಬಿಟ್ಟೆ ಅದಕ್ಕೆ ನಾನು ಸ್ಥಾನುವಾದವನು ಹೇಳುತ್ತಾರೆ ಹೇಳಿದೆ ಮತ್ತೆ ಸೃಷ್ಟಿ ಮಾಡಿದೆ ಚತುರ್ಮುಖ ಮರೀಚಿ ಮನಸ್ಸಿನಿಂದ ತಂದ ಅತ್ತರಿಯನ್ನು ಕಣ್ಣಿನಿಂದ ತಂದ ಅಂಗಿರಸ್ಸನ್ನು ಬಾಯಿಯಿಂದ ತಂದ ಸೃಷ್ಟಿಯ ರೀತಿಯವನದು ಪುಲಸ್ತ್ಯನನ್ನು ಕಿವಿಯಿಂದ ತಂದ ಪುಲಹನನ್ನು ಬಾಯಿಂದ ತಂದಿದ್ದಾನೆ ಮುಖದಿಂದ ಅಂಗಿರಸ್ಸನ್ನು ತಂದಿದ್ದ ಬಾಯಿಯಿಂದ ಪುಲಹನನ್ನು ತಂದ ಕೈಯಿಂದ ಕ್ರತುವನ್ನು ತಂದ ಹಾಗೆ ಮರೀಚಿ ಅತ್ರಿ ಅಂಗಿರಸ್ಸು ಪುಲಸ್ತ್ಯ ಪುಲಹ ಕ್ರತು ಭೃಗು ಚರ್ಮದಿಂದ ವಸಿಷ್ಠ ಮೂಗಿನಿಂದ ದಕ್ಷ ಹೆಬ್ಬೆರಳಿನಿಂದ ಆನಂತರ ಅಂಕಾಸ್ ನಾರದ ತೊಡೆಯಿಂದ ಬಂದ ಹೀಗೆ ಎಲ್ಲರನ್ನು ತಂದಿದ್ದಾನೆ ಸೃಷ್ಟಿ ಎಲ್ಲಿದೆ ಮಾಡುವುದೇ ಅವರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ದೇಹದಿಂದ ನೆರಳಿನಿಂದ ಕರ್ದವನನ್ನು ತಂದಿದ್ದಾನೆ ಎದೆಯಿಂದ ಧರ್ಮ ಪ್ರಜಾಪತಿಯನ್ನು ಹುಟ್ಟಿಸಿದ್ದಾನೆ ಬೆನ್ನಿನಿಂದ ಅಧರ್ಮ ಪ್ರಜಾಪತಿಯನ್ನು ತಂದಿದ್ದಾನೆ ಮನಸ್ಸಿಂದ ರುಚಿ ಪ್ರಜಾಪತಿ ಎಷ್ಟು ಪ್ರಜಾಪತಿಗಳು ಬಂದರೂ ಪ್ರಜೆಗಳಿಲ್ಲ ಸೃಷ್ಟಿಯಾಗುವುದು ಹೇಗೆ ಒಡೆಯರಾದರು ಲೀಡರ್ಸ್ ಬಂದರು ಆದರೆ ನಾವೆಲ್ಲ ಗುರುಗಳು ಜಾಸ್ತಿ ಇದ್ದೇವೆ ವಿದ್ಯಾರ್ಥಿಗಳೇ ಇಲ್ಲ ಪಾಠಕ್ಕೆ ಹೊತ್ತಗೆಗಳು ಜಾಸ್ತಿ ಇವೆ ಓದುವವರು ಕಮ್ಮಿ ಆಗಿದೆ ಇದು ಹಿಂದಿನ ಸಮಸ್ಯೆ ಅವರದ್ದು ಏನು ಮಾಡುವ ಅಂತ ಕೊನೆಗೆ ತನ್ನ ದೇಹದಿಂದಲೇ ಇಬ್ಬರಂತಂದ ಸ್ವಯಂಭುವಿನಿಂದ ಬಂದದ್ದರಿಂದ ಸ್ವಯಂಭುವ ಮತ್ತು ಶತರೂಪ ಒಂದು ಗಂಡು ಒಂದು ಹೆಣ್ಣು ಇಬ್ಬರನ್ನು ತಂದಿದ್ದಾನೆ ಅವರಿಬ್ಬರ ಇದು ಮನು ಮೊತ್ತ ಮೊದಲ ಮನು ಇವ ಸ್ವಯಂಭುವ ಮನು ಅಂತ ಇವನು ಹತ್ತನೆಯ ಕಕ್ಷೆಯಲ್ಲಿ ಬರುವವ ದಕ್ಷಿಣಿಗೆ ಸಮನಾದವ ಈ ಮರೀಚಿ ಅತ್ರಿ ಅಂಗಿರಸ್ಸು ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಮಹರ್ಷಯ ಸಪ್ತಪೂರ್ವೇ ಗೀತೆಯಲ್ಲಿ ಬರೋ ಗೆರೆ ಇದು ಇವರು ಹದಿನೇಳನೆಯ ಕಕ್ಷೆಯಲ್ಲಿದ್ದಾರೆ ಹದಿನೆಂಟರ ಮೇಲಿದ್ದಾರೆ ಗಣಪತಿಗಿಂತ ಮಿಗಿಲಾದ ಶಕ್ತಿಗಳು ಈ ಋಷಿಗಳು ಜೊತೆಯಲ್ಲಿ ವಿಶ್ವಾಮಿತ್ರ ಸೇರ್ತಾನೆ ವಶಿಷ್ಠ ಸಮನ ಆಗಬೇಕು ಅಂತ ಹಠ ಹಿಡಿದು ಯೋಗ್ಯತೆಯನ್ನು ಅಭಿವ್ಯಕ್ತಿಗೊಳಿಸಿದೆ ಯೋಗ್ಯತಾ ಅಭಿವ್ಯಕ್ತಿಂಚ ಅಂತ ಹೇಳಿದಾಗೆ ಯೋಗ್ಯತೆ ಅಭಿವ್ಯಕ್ತಿ ಮಾಡುವ ಒಂದು ಧರ್ಮದಲ್ಲಿ ಮೇಲೆ ಬಂದವ ವಿಶ್ವಾಮಿತ್ರ ಇಷ್ಟೇ ಉಳಿದ ಋಷಿಗಳೆಲ್ಲ ಹತ್ತೊಂಬತ್ತಕ್ಕೆ ಹೋಗ್ತಾರೆ ನಾ ಹೇಳಿದೆಲ್ಲ ಎರಡು ರಾಶಿಗಳನ್ನಿಟ್ಟುಕೊಂಡಾಗ ಕಶ್ಯಪಾದಿ ಋಷಿಗಳೆಲ್ಲ ಅಲ್ಲಿ ಸಿಗ್ತಾರೆ ನಮಗೆ ಹತ್ತೊಂಬತ್ತರಲ್ಲಿ ಸಿಗ್ತಾರೆ ಆದರೆ ಏಳು ಮತ್ತೆ ಒಂದು ಎಂಟು ವಿಶ್ವಾಮಿತ್ರ ಸೇರಿ ಎಂಟು ರಿಷಿಗಳು ಗಣಪತಿಗಿಂತ ಮೇಲಿನ ಹದಿನೇಳನೆಯ ಮಿತ್ರನ ಸಮನಾದವರು ಶಂ ಮಿತ್ರಃರಣ ಅನ್ನುವಲ್ಲಿ ಮಿತ್ರನಿಗೆ ಸಮನಾಗಿ ಎಲ್ಲ ಋಷಿಗಳು ನಮಗೆ ಬೆಳಗು ಮಾಡಲಿಕ್ಕೆ ಬರ್ತಾರೆ ಜ್ಞಾನದ ಬೆಳಕನ್ನು ಕೊಡಲಿಕ್ಕೆ ಅವನ ಸಾಲಿನಲ್ಲಿ ನಿಲ್ತಾರೆ ಯೋಗ್ಯತೆಯಲ್ಲಿ ಸಮನಾಗಿ ಇವರೆಲ್ಲ ಮಿತ್ರರೇ ನಮಗೆ ಋಷಿಗಳಾಗಿ ಅದರಿಂದ ಇದನ್ನೆಲ್ಲ ಹೇಳಿಕೊಳ್ಳುವಾಗ ಧ್ಯಾಯಂತಿ ವಿಷ್ಣು ಋಷಯ ಅನ್ನುವಲ್ಲಿ ಎಲ್ಲ ಮಹರ್ಷಿಗಳು ಸಪ್ತ ಋಷಿಗಳು ಅದನ್ನು ಮನುಹು ಅನ್ನುವಲ್ಲಿ ಮೊದಲಿಗೆ ಬಂದದ್ದು ಮನು ಇದು ಮನವಹ ಮನು ಪುತ್ರಾಶ್ಚಾಂದ್ ಇದನ್ನೆಲ್ಲ ನಾನು ಹೇಳಲಿಕ್ಕಿದೆ ಅದರೊಟ್ಟಿಗೆ ರಿಷಯ ಅಂದರೆ ಮುನಯ ಮತ್ತು ಇಂದ್ರಾಹ ಸುರಗಣಶ್ಚೈತೆ ಅಂತ ಹಾಗೆ ಶಕ್ರ ಮನು ಇವರಿಬ್ಬರ ಪ್ರಧಾನವಾದ ಕರ್ಮ ಚಿತ್ರೋರು ಕರ್ಮರಚನೆಯು ಮುಖ್ಯವಾಗಿ ಇವರೇ ದೊಡ್ಡ ಸ್ಥಿಗೆಯಲ್ಲಿ ಬಂದವರು ನಮಗೆ ಸಿಗುವವರು ಒಂದು ಸ್ವರ್ಗದಲ್ಲಿ ನೆಲೆಗೊಂಡ ಸ್ವರ್ಗದೊಡೆಯನಾದ ಶಕ್ರ ಹಾಗೆ ದಿವಸದ ಒಡೆಯನಾಗಿ ನಿಂತ ಮನು ಮೊತ್ತ ಮೊದಲ ಮನು ಸ್ವಾಯಂಭುವ ಅಂದೆ ಹತ್ತನೇ ಕಕ್ಷೆಯಲ್ಲಿ ಮತ್ತೆ ಸ್ವಾರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ ಈಗಿನ ಮತ್ತೆ ವೈವಸ್ವತ ನಾವೀಗ ಎಲ್ಲಿದ್ದೇವೆಂದು ಗೊತ್ತಾಗಲಿ ಇಷ್ಟು ಬರಬೇಕಾಗುತ್ತೆ ಸ್ವಯಂಭೋ ಮೊದಲನೇವ ಅವನ ಯೋಗ್ಯತೆಯಲ್ಲಿ ಗುರುವಿನಿಗೆ ಸಮನಾಗಿದ್ದಾನೆ ಬೃಹಸ್ಪತಿಗೆ ಆಚಾರ್ಯನಿಗೆ ಸಮನಾಗಿದ್ದಾನೆ ಮತ್ತು ಸ್ವಾರೋಚಿಷ ಉತ್ತಮನನ್ನು ಉತ್ತಮ ಇಟ್ಟುಕೊಳ್ಳಿ ತಾಪಸನನ್ನು ಬಿಡಿ ರೈವತ ಚಾಕ್ಷುಷ ಈ ನಾಲ್ಕು ಜನರು ಮುಂದಕ್ಕೆ ಇದ್ದಾರೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರ್ತಾರೆ ಅವರು ತಾಪಸ ಮಾತ್ರ ಇಲ್ಲ ಅವನು ಯಾಕೆಂದ್ರೆ ಭಗವಂತನೇ ಭಗವಂತನೇ ಇದ್ದಾನೆ ಒಂದು ಮನ್ವಂತರದ ಒಡೆಯ ದೇವರೇ ಬಂದಿದ್ದಾನೆ ನೋಡಿಕೊಳ್ಳಿಕ್ಕೆ ನಾಲ್ಕನೆಯದರಲ್ಲಿ ಮೊದಲನೇದ್ದು ಸ್ವಯಂಭೂವಾದರೆ ಎರಡನೇ ಸ್ವಾರೋಜ್ಯ ಮತ್ತು ಉತ್ತಮ ಮತ್ತು ತಾಪಸ ನಾಲ್ಕನೆಯ ಮನ್ವಂತರದಲ್ಲಿ ಭಗವಂತನಿದ್ದಾನೆ ಆಗವನ್ನು ಮಾಡಿದ ದೊಡ್ಡ ಕೆಲಸ ಅಂತೇಳಿಯೇ ಗಜೇಂದ್ರ ಮೋಕ್ಷವನ್ನು ಉಲ್ಲೇಖ ಮಾಡ್ತಾನೆ ಹರಿಸ್ತಾಪಸನಾಸವು ಅಂತೇಳಿ ಜಾತಸ್ತಪಸಿವೈ ಮನೋಹ ಅಂತ ಮನವಿಗೆ ಒಟ್ಟಿ ಬಂದಿರತಕ್ಕಂಥ ತಾಪಸ್ ಈ ಪ್ರಿಯವರ್ತನಿಗೆ ಸೃಷ್ಟಿಗೆ ಬಂದಿರತಕ್ಕ ಭಗವಂತನ ರೂಪ ಗಜೇಂದ್ರ ಮೋಕ್ಷಯಾಮಾಸ ಅಂತ ಗ್ರಹ ಗ್ರಹಗ್ರಸ್ತವಾದ ಮೊಸಳೆ ಬಾಯಿಗೆ ಹಾಕಿದ ಗಜೇಂದ್ರನ ಉದ್ಧಾರ ಮಾಡಿದ ರೂಪ ಅದು ತಾಪಸ ಭಗವಂತನ ರೂಪ ಅವನನ್ನು ಮತ್ತೆ ತಾಮಸ ಅಂತ ಕರೀತಾರೆ ನೋಡಿ ಎಷ್ಟೋ ಪುರಾಣಗಳಲ್ಲಿ ಯಾಕೆಂದರೆ ಯಾರು ಬರಿತಾರೋ ಯಾರು ತಿದ್ದುತ್ತಾರೋ ಯಾರು ಓದುತ್ತಾರೋ ಹಾಗಾಗಿ ಇವತ್ತು ಸಿಗತಕ್ಕ ಎಲ್ಲ ಪುರಾಣಗಳ ಪಾಠದಲ್ಲಿಯೂ ಕಾಣುವಂಥದ್ದು ತಾಮಸ ಅಂತಲೇ ತಮಸ್ಸಿಗೆ ಸಂಬಂಧಪಟ್ಟ ಹಾಗೆ ಬರದಾಗಿದೆ ಅದು ತಾಪಸ ಆಗಿದೆ ತಪಸ್ಸಿ ಜಾತಃ ಅಂತ ತಪಸ್ಸಿನಲ್ಲಿ ಹುಟ್ಟಿತ್ತು ಅದು ಏನು ತಪಸ್ಸು ಅರ್ಥ ಆಗುವುದಿಲ್ಲ ತಪಸ್ಸು ಹೆಣ್ಣು ಆಗಬಹುದು ತಪಹ ಎನ್ನು ಹೆಣ್ಣು ಮನೆ ಹುಟ್ಟಿದ್ದೋ ಅಥವಾ ತಪಸ್ಸಿನಲ್ಲಿ ಕ್ರಿಯೆಯಲ್ಲಿ ಹುಟ್ಟಿದ್ದೋ ಒಟ್ಟಾರೆ ತಾಪಸ ಹೆಸರು ಬಂದದ್ದು ತಪಸ್ಸಿ ಜಾತಃ ತಾಪಸಃ ಅಂತ ಚಿಂತನಶೀಲ ಏನು ಅರ್ಥ ಇಲ್ಲ ಅದು ಬಿಡಿ ಅಂತೂ ವೈಯಕ್ತಿಕವಾದ ಅರ್ಥದಲ್ಲಿ ಹೇಳಿಕೊಂಡಾಗೆ ಅವನ ಸೃಷ್ಟಿಯ ಹಿನ್ನೆಲೆಯಲ್ಲಿ ಅಂತಹ ಭಗವಂತ ಉತ್ತಮ ತಾಪಸ ರೈವತ ಮೂರು ಜನರು ಸಹೋದರರಾಗಿ ಪ್ರಿಯವ್ರತಸ್ ಅನ್ಯಸ್ಯಾಂಬಾರ್ಯಾ ಉತ್ತಮ ಉತ್ತಮಸ್ತಾಪಸೋ ರೈವತ ಇತಿ ಏತೆ ಮನ್ವಂತರಾಧಿಪತಯ ಜಾತ ಅಂತ ಕತೆ ಹೇಳಿಕೊಂಡು ಶಿಖಾಚಾರ್ಯ ಹೋಗಿದ್ದಾರೆ ಪರೀಕ್ಷಿತನಿಗೆ ಅರ್ಥ ಆಗಿದೆ ನಮಗೇನು ಗೊತ್ತಾಗತ್ತೆ ಅದು ತಪಸ್ಸಿನಲ್ಲಿಯ ಉತ್ತಮ ಪ್ರಿಯವ್ರತಸ್ ಅನ್ಯಸ್ಯಾಂಬಾರ್ಯಾ ಆಯಾಮ್ ಅಷ್ಟೇ ಹೇಳಿತ್ತು ಇನ್ನೊಬ್ಬಳು ಹೆಂಡತಿಯಲ್ಲಿ ಹುಟ್ಟಿದವರು ಒಂದು ಅದು ಯಾರವಳು ಆಚಾರ್ಯರು ಪ್ರಮಾಣ ಶ್ಲೋಕವನ್ನು ಕೊಟ್ಟಾಗ ಜಾತಸ್ತಪಸ್ಸಿ ವೈ ಮನು ಅಂತ ಹೇಳಿದರು ಅಷ್ಟೇ ಈ ಮನು ತಾಪಸ ಮನು ತಪಸ್ಸಿನಲ್ಲಿ ಹುಟ್ಟಿದ್ದಾನೆ ತಪಸ್ಸು ಅಂದರೆ ಹೆಣ್ಣಿನ ಹೆಸರು ಅಥವಾ ಕ್ರಿಯೆ ಹೆಸರು ಅರ್ಥ ಆಗುವುದು ಇವತ್ತಿನವರೆಗೂ ನಿರ್ಣೀತವಾದ ಅದಕ್ಕೆ ನಾನು ಪುರಾಣಗಳೆಲ್ಲ ಬರ್ತದೆ ಗೊತ್ತಾಗ್ತದೆ ಹೇಳಲಿಕ್ಕೆ ಹೋಗ್ಬೇಡಿ ಗೊತ್ತಾದಷ್ಟನ್ನು ಹೇಳಲಿಕ್ಕೆ ಬರ್ತದೆ ನಿರ್ಣಯಾಂಶಗಳ ಬಗ್ಗೆ ಬೆಳಕು ಚೆಲ್ಲಿಕ್ಕಾಗತ್ತೆ ಉಳಿದರ ಬಗ್ಗೆ ಅವ್ರು ಹೇಳಿದಾಗೆ ಅರ್ಥ ಅಚಿಂತ್ಯ ಕಲಿಯೇ ಭಾವ ನತಾಂತರ್ಕೇಣ ಸಾಧೆಯೇ ನಮ್ಮ ಯಾವುದೋ ಒಂದು ತರ್ಕದಿಂದ ಯಾವುದನ್ನು ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಅದು ಅದು ರಾಶಿಗೆ ಇನ್ನು ಋಷಿ ಪರಂಪರೆ ಪಾಠದ ಒಂದು ಪ್ರವಾಹ ಇದ್ದರೇನೆ ಅದಕ್ಕೆಲ್ಲ ಹೆಚ್ಚಿನ ಮೌಲ್ಯ ಸಿಗುವಂಥದ್ದು ಹೀಗೆ ನಾಲ್ಕು ಮನುಗಳಲ್ಲಿ ತಾಪಸನನ್ನು ತಾಮಸ ರೀಡಿಂಗ್ ಮಾಡಿದ್ದಾರೆ ನೋಡಿ ಇನ್ನು ಮ್ಯಾನಿಸ್ಕ್ರಿಪ್ಟ್ಗಳನ್ನು ನೋಡಿಕೊಂಡೆಲ್ಲ ಇವತ್ತು ನಾವು ಬರೆದ ಮ್ಯಾನಿಸ್ಕ್ರಿಪ್ಟ್ಗಳೆಲ್ಲ ತಾಪಸ ಇದೆ ಅಂತ ಒತ್ತಿಕೊಂಡು ಹೋಗ್ತೇವೆ ಬರೆದು ಕೆಳಗೆ ಒಂದು ಶರ ಆಗ್ತೇವೆ ಏನು ತಾಮಸ ಇತಿವ ಕೇಚಿತೊಂದು ಹಾಕಿಬಿಡಿದೆ ಅದು ಕಷ್ಟ ನಮಗೆ ಕೆಲವು ಪ್ಯಾನ್ಸ್ಕ್ರಿಪ್ಟಲ್ಲಿ ತಾಮಸ ಅಂತಲೇ ಉಂಟು ಅಂತ ನಾವೇ ಹಾಕಿಕೊಂಡ್ರೆ ಹೌದು ಆಗಿದ್ದಿರ್ಬೋದು ಗೊತ್ತಿಲ್ಲದೆ ಬರೆದಿರ್ಬೋದು ಎರಡೂ ಆಗುತ್ತೆ ಪ್ರಮಾದ ಆಚಾರ್ಯ ಹೇಳಿದಾಗೆ ಕೊಚಿದ ಗ್ರಂಥಾನ ಪ್ರಕ್ಷಿಪಂತಿ ಕೊಚ್ಚಿದ ಅಂತರಿತಾನವಿ ಕುರಿ ಕೊಚಿಚ್ಚ ವ್ಯತ್ಯಾಸ ಪ್ರಮಾದಾತ್ ಅದು ಕೊಚಿದನ್ಯತ ಪ್ರಮಾದೋ ಇದ್ದಕ್ಕೆ ಸಾಕು ಉದ್ದೇಶಪೂರ್ವಕ ಇಲ್ಲ ಇದನ್ನು ಬಹಳಷ್ಟು ಗಟ್ಟಿಯಲ್ಲಿ ನಾವು ಹುಡುಕಲೇಬೇಕಾದ ಪ್ರಮೇಯ ಇದೆ ಮಗದೊಮ್ಮೆ ಶುದ್ಧ ಪಾಠಗಳ ಎಡೆಗೆ ಇಂಥದ್ದೇ ಕನ್ಫ್ಯೂಸ್ಡ್ ಪಾಠಗಳಿಗೆ ತಪ್ಪು ಪಾಠಗಳಿಗೆ ಇವತ್ತು ನೋಡಿ ಕಲ್ಕಿ ಅಂದಾಗ ಕುದುರೆ ಮೇಲೇರಿ ಬರುವವ ಕಲ್ಕಿ ಇಷ್ಟೇ ವಿಷಯ ಕತ್ತಿಡ್ಕೊಂಡಿದ್ದಾನೆ ಅದು ಸರಿಯೇ ಶಂಖಚಕ್ರಗಳನ್ನು ಇಟ್ಕೊಂಡ ರೂಪದಲ್ಲಿಯೂ ಕಲ್ಕಿಯನ್ನು ಕಲ್ಕಿಯನ್ನು ದ್ವಿಭುಜನಾಗಿಯೂ ಚತುರ್ಭುಜನಾಗಿಯೂ ಪುರಾಣಗಳು ಸಂಹಿತೆಗಳು ನಮಗೆ ಪ್ರೆಸೆಂಟ್ ಮಾಡಿದ್ದೇವೆ ಒಟ್ಟಿದ್ರೂ ಹಯಾರೂಢನೆ ಎಲ್ಲ ಕಡೆಯಲ್ಲಿ ಪ್ರತಿಮಾ ಲಕ್ಷಣಗಳಲ್ಲಿಯೂ ಅವನ ಇದರಲ್ಲಿ ಕತ್ತಿ ಬೇಕೆ ಮತ್ತೆ ಸಂಹಾರಕ್ಕೆ ಚಕ್ರಶಂಕೆ ಎರಡು ಎಷ್ಟ್ರ ನಾಲ್ಕೈ ಆದರೂ ಇಲ್ಲಾದರೂ ಅದಿಲ್ಲ ಕತ್ತಿ ಮತ್ತೆ ಡಾಲ ಮಾತ್ರ ಸಂಹಾರ ಮಾಡಲಿಕ್ಕೆ ಮತ್ತು ಯಾರನ್ನೆಲ್ಲ ಕೊಲ್ತಾನೆ ಅಂತೆಲ್ಲ ಕೊಟ್ಟಿದ್ದಾರೆ ಒಂದಿಷ್ಟು ಪಟ್ಟಿ ನಾನು ಹೇಳಲಿಲ್ಲ ಹೇಳೋದಿಲ್ಲ ಬಿಡಿ ಅಷ್ಟೆಲ್ಲ ಮಾಡಿ ಮತ್ತೆ ಸ್ಥಾಪನೆ ಮಾಡ್ತಾನೆ ಒಳ್ಳೆಯದು ಆದರೆ ಅವನಿಗೆ ಎಲ್ಲಿಯೂ ಸಹ ಕುದುರೆ ಮೋರೇನು ಹೇಳಲಿಲ್ಲ ಆದರೆ ನಮ್ಮ ಇವತ್ತಿನ ಎಲ್ಲ ಕಡೆ ಪ್ರತಿಮೆಗಳು ಮೂರ್ತಿಗಳು ಶಿಲ್ಪಗಳು ಎಲ್ಲ ಇದ್ದರೆ ಪೂಜೆ ಪೀಠದಲ್ಲಿಲ್ಲ ಬಿಡಿ ಪೂಜೆ ಪೀಠದಲ್ಲಿ ನನಗೆ ಎಲ್ಲಿಯೂ ಕಂಡಿಲ್ಲ ಕುದುರೆ ಮೋರೆಯ ಒಂದು ಕಾಲಕ್ಕೆ ಆದರೆ ಎಲ್ಲ ಪೀಸುಗಳು ನೋಡುವಾಗ ಆ್ಯಂಟಿಕ್ ಪೀಸುಗಳು ಅಂತ ಹೇಳಿಕೊಂಡು ಹಳೆಯ ಕಲೆಕ್ಷನ್ಗಳು ನೋಡಿದರೆ ಹೆಚ್ಚಿನ ಕಡೆಯಲ್ಲಿ ಎಲ್ಲ ಇರೋದು ಕುದುರೆ ಮೋರಿದ್ದೆ ಅದು ಪೂರಾ ತಪ್ಪು ನಿಜವಾಗಿ ದಶಾವತಾರದಲ್ಲಿ ಕುದುರೆ ಮೋರೆ ಹಯಗ್ರೀವ ಮಾತ್ರ ಇರೋದು ಕಲ್ಕಿಯಲ್ಲ ಇದು ಕನ್ಫ್ಯೂಸ್ ಆದದ್ದು ಎಡವಟ್ಟಾದ ರೀತಿ ವಕ್ರದೊಂದು ಮಹಾಕಾಯಿ ಇದ್ದಾಗೆ ಅದು ಬಾಲ ಸೂರ್ಯ ಸಮಪ್ರಭ ಉದಯಿಸುವ ಸೂರ್ಯನಂತ ಕೆಂಬಣ್ಣದವ ರಕ್ತ ಅಂಬರು ರಕ್ತತನು ನಾವು ತಪ್ಪಿಕೊಡಿ ಸೂರ್ಯ ಸಮಪ್ರಭ ಎನ್ನುವುದನ್ನೇ ಗಟ್ಟಿಯಾಗಿ ಹೇಳಿಕೊಂಡು ಡಾಳಾಗಿ ಒಂಚೂರು ನಮಗೆ ಭಯವೇ ಇಲ್ಲ ಅವನು ಒಂದು ಸೂರ್ಯ ಸಮಾನಕ್ಕೂ ಪ್ರಭೆ ಇಲ್ಲ ಅವನಲ್ಲಿ ಯಾಕೆಂದರೆ ಅವನು ಸೂರ್ಯ ಹನ್ನೆರಡಾದರೆ ಹದಿನೆಂಟರಲ್ಲಿದ್ದಾನೆ ಗಣಪತಿ ಅದರಿಂದ ಕೋಟಿ ಸೂರ್ಯ ಇಲ್ಲ ಸೂರ್ಯ ಕೋಟಿ ಮಾಡಿದರೂ ಆಗೋದಿಲ್ಲ ಅರ್ಥ ಕೋಟಿ ಸೂರ್ಯ ಮಾಡಿದ್ರು ಸೊನ್ನೆ ಏಳು ಹಾಕಿದ್ರು ಸರಿ ಇಲ್ಲ ಒಂದು ಹಾಕಿದ್ಲು ಸರಿ ಆಗೋದಿಲ್ಲ ಕೋಟಿ ಶಬ್ದಕ್ಕೆ ಹತ್ತು ನೂರು ಲಕ್ಷ ಅಂತ ಅರ್ಥ ಅಲ್ಲ ಒಂದಿಷ್ಟು ಅಂತ ಮಾಡಿದ ಇಷ್ಟೂ ಇಲ್ಲ ಒಂದೂ ಇಲ್ಲ ಆದ್ರೇನು ವಕ್ರದೊಂಡ ಮಹಾಕಾಯ ಬಾಲ ಸೂರ್ಯ ಸಮಪ್ರಭಾ ಉದಯಿಸುವ ಸೂರ್ಯನಂತೆ ಕೆಂಪು ಕೆಂಪಿದ್ದಾನೆ ಅಂತ ಮತ್ತೆಲ್ಲ ಸರಿ ಗುರುಮೇ ದೇವನ ಪರಿಚಯ ಮತ್ತು ಅದು ಎಲ್ಲಿಂದ ಬಂತು ಅಂದರೆ ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಂದ ಸ್ಯಮೇ ನಿತ್ಯಂ ಅದು ನಿತ್ಯ ಹಾಕ್ಕೊಳ್ಳುವುದರಲ್ಲಿ ಬಂದಿದೆ ಅದು ತಪ್ಪಿ ಹೋಗಿದ್ದಕ್ಕೆ ಜಾಯ್ನ್ ಆಗಿದೆ ಎಲ್ಲಿಯೋ ಒಂದೆಡೆ ಒಬ್ಬರು ಹೇಳಿ ಜಾ ಢಾಳಾಗಿ ಸಿಕ್ಕಿಸಿಕೊಂಡ್ರೆ ಕಟ್ ಆ್ಯಂಡ್ ಪೇಸ್ಟ್ ಉಂಟಲ್ಲ ನಮ್ಮದು ದೊಡ್ಡ ದುರಂತದ ಕಥೆ ಅದು ಯಾವುದಕ್ಕೆ ಯಾರು ಏನನ್ನು ಸಿಕ್ಕಿಸ್ತಾರೆ ಗೊತ್ತಿಲ್ಲ ಅರ್ಥ ಇವತ್ತು ಕಂಪ್ಯೂಟರ್ ಆಗೋದು ದೊಡ್ಡ ದೋಷ ಅದು ನಾವು ಕಟ್ ಮಾಡ್ತೇ ಪೇಸ್ಟ್ ಮಾಡ್ತೇವೆ ಅದು ಎಲ್ಲ ಇನ್ಸರ್ಟ್ ಮಾಡುವಾಗ ಆ ಕಂಪ್ಯೂಟರ್ ಬಟನ್ನ ಆಚೀಚಾಗಿ ಎಲ್ಲಿಯೋ ಒಂದು ಕಡೆ ಹೋಗಿ ಆ ಪ್ಯಾರ ಕೂತ್ರೆ ಉಂಟಲ್ಲ ಅನರ್ಥ ಆಗ್ತದೆ ಓದಿಕೊಂಡು ಹೋಗುವಾಗ ಬೇಡದಿದ್ದದಲ್ಲಿ ಸಿಕ್ಕಿರ್ತದೆ ಒಂದು ಶಬ್ದ ಇರಲಿ ಒಂದು ಪ್ಯಾಸೇಜ್ ಇರಲಿ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಕಟ್ಟೆನ್ ಬೆಷ್ನ ವೈಭವ ಹಾಗಾಗಿ ಇದು ಇದೇ ಆದದ್ದು ಬಾಲಸೂರ್ಯ ಸಮ ಕೇವಲ ಎರಡಕ್ಷರ ಕೋಟಿ ಸೂರ್ಯ ಸಮಪ್ರ ಬಾಲಸೂರ್ಯ ಸಮಪ್ರಭ ಎರಡಕ್ಷರದ ವೈಭವ ದ್ವಂದ್ವ ಎಷ್ಟು ಅನಾಹುತ ಆಗಿದೆ ಅಂದರೆ ಹಿಂದೆ ಶ್ರುತಿಯಿಂದ ಆದದ್ದು ಇದು ತಪ್ಪಿಲ್ಲ ಇದು ಹಿಂದೆ ಶ್ರುತಿ ಕೇಳುವುದು ಹೇಳುವುದು ಬರವಣಿಗೆ ಇಲ್ಲ ಅರ್ಥಾಭ್ಯಾಸ ಇಲ್ಲ ದೇವತಾಂತರ ಚಿಂತನೆ ಬಿಡಿ ಗಣಪತಿ ಹೇಗಿದ್ದಾನೆಂದು ಒಂದೊಮ್ಮೆ ಶ್ಲೋಕ ಹೇಳುವಾಗ ವಕ್ರತುಂಡ ಮಹಾಕಾಯ ಓರೆಯ ಮೋರೆ ಇದ್ದವ ಅಂದರೆ ಆನೆಯ ಸೊಂಡಿಲು ಉಂಟವನಿಗೆ ದೊಡ್ಡ ದೇಹ ಇದೆ ಮತ್ತು ಕೆಂಪು ಬಣ್ಣದವ ಅಂತ ಬಾಲಸೂರಿ ಅರ್ಥ ಹೇಳಿದರೆ ನಾವು ಯಾವತ್ತೂ ಕ್ಲಿಕ್ಕಾಗಿತ್ತು ಇದು ನಾವು ಹೇಳೋಕ್ಕೆ ಹೋಗದೆ ಅರ್ಥ ಹೇಳುವುದಿಲ್ಲ ಸ್ಪೀಡಾಗಿ ಶ್ಲೋಕವನ್ನು ಹೇಳಿಬಿಡ್ತೇವೆ ದೇವತಾ ಚಿಂತನೆ ಇಲ್ಲ ವಕ್ರದನ್ನು ಮಹಾಕಾಯ ಕೋಡಿ ಸುರೇಶಪ್ರಭ ಹೇಳಿ ಬಾಳೆಯನ್ನು ಸುಲಿಯುದೋ ವೀಳದಲ್ಲಿ ಇಡುವುದೋ ಏನೋ ಒಂದು ಕರ್ಮಾಂತರದಲ್ಲಿ ರಥರಾಗಿರ್ತೇವೆ ಇದರಿಂದಾಗಿ ನಮಗೆ ಅದರ ಮೇಲಿನ ಗಮನ ಅರ್ಥದ ಮೇಲಿನ ಯೋಚನೆ ಸ್ಟಡಿ ಎರಡು ರೀತಿಯಿಂದಲೂ ಇಲ್ಲದೆಯೇ ಹೋಗಿ ಹೆಚ್ಚು ಕಮ್ಮಿ ಆಗುತ್ತೆ ಹೀಗೆ ಶಬ್ದಗಳ ಸ್ಥಾನ ಪಲ್ಲಡದಿಂದಾಗಿ ತಾಮಸ ಕಲ್ಕಿ ಎಲ್ಲ ಆಗಿ ಇವತ್ತು ತುರ್ತಾಗಿ ಇಂಥದ್ದೇ ಸೆಲೆಕ್ಟ್ ಮಾಡಿ ಒಂದು ಆಯೋಗ ನಡೆಸಿ ಅದನ್ನೊಂದು ಗಟ್ಟಿಯಾಗಿ ಈಗ ಇವತ್ತು ಮಾಧ್ಯಮಗಳು ಜಾಸ್ತಿ ಇವೆ ದಾಖಲೆಗಳು ಜಾಸ್ತಿ ಆಗ್ತವೆ ಹಿಂದಿನಾಗಿ ಕಿವಿಯಲ್ಲಿ ಕೇಳಿ ಹೋಗುವಂಥದ್ದೇನಿಲ್ಲ ಇವತ್ತು ಅದು ರೆಕಾರ್ಡ್ ಮಾಡಲಿಕ್ಕೆ ಬರುತ್ತೆ ಹಾಗಾಗಿ ದಾಖಲೆಗಳಿಗಾಗಿ ಇಂತಹ ಕೆಲವು ಧಾರ್ಮಿಕವಾದ ವೇದಾಂತಿಕವಾದ ತಾತ್ವಿಕವಾದ ಕೆಲವೊಂದು ಅತ್ಯಗತ್ಯವಾದ ಸಂಗತಿಗಳು ಏನಪ್ಪ ಹಾಳಾಯಿತು ಕೇಳಬೇಡಿ ಕಲ್ಕಿಯ ರೂಪ ಚಿಂತನೆಯಲ್ಲೇ ಪ್ರತಿನಿತ್ಯ ದಶಾವತಾರದ ಚಿಂತನೆ ಆವರಣ ಪೂಜೆ ಕಲ್ಕಿನೇ ನಮಃ ಬಹಳ ತುರ್ತಾಗಿ ಬೇಕಾದ್ದು ಇದೇನೆಲ್ಲ ಸಮ್ ಸಣ್ಣ ಮಟ್ಟಿನಲ್ಲಿ ದೂಡುವಂಥ ಸಂಗತಿಗಳಲ್ಲಿ ಇದನ್ನು ದೊಡ್ಡ ಮಟ್ಟಿನಲ್ಲಿ ನಾವು ಪರಂಪರೆ ಇದೆ ತುಂಬ ಚೆನ್ನಾಗಿದೆ ಅದೆಲ್ಲ ಹೇಳಲಿಕ್ಕೆ ಇಲ್ಲ ಪರಂಪರೆ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ ಪರಂಪರೆ ನಾನು ಹೇಳಿದ್ದೆ ಬಾಲಸ್ವರ ಸ್ವಾಮರ ಪರಂಪರೆ ಇದ್ದಾಗಿ ಎಲ್ಲಿಯೋ ಎಷ್ಟು ನಮ್ಮ ಅಜ್ಜ ಹಾಗೆ ಹೇಳ್ತಿದ್ರು ಒಳ್ಳೆಯದೇ ಪಾಪ ಅವರು ಹಾಗೆ ಕೇಳಿದ್ದಾರೆ ಏನು ಮಾಡು ನಾವಿವತ್ತು ತಿದ್ದುಕೊಳ್ಳಿಕ್ಕೆ ಬರುತ್ತಲ್ಲ ಹಾಗೆ ಈ ಗೌಜಿ ಇರುತ್ತೆ ಲಾಭ ಇರುತ್ತೆ ಪುರುಷೋತೆ ಇರುತ್ತೆ ಪುರುಸೊತ್ತು ಹಾಗೆ ಅದರಂತೆ ಇಲ್ಲಿ ತಾಪಸ ಭಗವಂತನ ರೂಪವಿಶೇಷವನ್ನು ಚೆನ್ನಾಗಿ ಅರ್ಥ ಮಾಡಿ ತಾಮಸ ಅಲ್ಲ ವ್ಯಾಖ್ಯಾನಕಾರ ಪರಂಪರೆ ಹತ್ತು ನಲವತ್ತು ಇರಬಹುದು ತಪ್ಪು ತಪ್ಪೆ ಹೀಗೆ ಮನ್ವಂತರಗಳ ಬಗ್ಗೆ ಮಾತಾಡಿದೆ ದೇವರು ತಾಪಸನಾಗಿ ಅವನು ನಮಗೆ ಕಕ್ಷೆಯಲ್ಲಿ ಸಿಗುವುದಿಲ್ಲ ಹತ್ತೊಂಬತ್ತರಲ್ಲಿ ಬರುವುದಿಲ್ಲ ಮೇಲಕ್ಕೋಗಿದ್ದಾನೆ ಸ್ವಯಂಭೂ ಹತ್ತರಲ್ಲಿದ್ದಾನೆ ಮತ್ತು ಉಳಿದವರು ಹೇಳಿದೆ ಉಳಿದವರನ್ನು ಪೂರೈ ಹೇಳಲಿಲ್ಲ ವೈವಸೋತೆ ಈಗ ಏಳನೇದ್ ಇವತ್ತು ನಮ್ಮ ಮನ್ವಂತರ ಅನ್ನ ಮಗ ಇವತ್ತಿನ ಸೂರ್ಯನ ಮಗ ಹನ್ನೆರಡನೇ ಕಕ್ಷೆಯ ಯಮ ಸಮನಾದವ ಯಮನಪ್ಪನ ತರಗತಿಯಲ್ಲಿಯೇ ಬರುವವನಿದ್ದಾನೆ ಇವತ್ತಿನ ಮನು ನಮಗೆ ವೈವಸ್ವತ ಮನು ಏಳನೇ ಮನು ಮತ್ಸ್ಯರೂಪವನ್ನು ಕಂಡು ಈ ಅಧಿಕಾರವನ್ನು ಸ್ವೀಕಾರ ಮಾಡಿದವ ಅದ್ಭುತವಾದ ವ್ಯಕ್ತಿಯವನು ಅದನ್ನು ಅವನು ಮಾತ್ರ ಹದಿನಾರನೇ ಕಕ್ಷೆಯಲ್ಲಿ ಇದ್ದಾನೆ ಮೇಲಕ್ಕೆ ಹೋಗಿದ್ದಾನೆ ಹದಿನೇಳರ ಮೇಲೆ ಇದ್ದಾನೆ ಅದೇ ಋಷಿಗಳ ಕಕ್ಷೆಯಲ್ಲಿ ಬರ್ತಾನೆ ಮರೀಚತ್ತಿ ಅಂಗಿರಸ್ ಎಲ್ಲ ಬರುವ ಸಾಮಾನ್ಯ ಕಕ್ಷೆಯಲ್ಲಿ ಎಲ್ಲಿ ಸೇರ್ತಾನೆ ಅದಕ್ಕೆ ಮೇಲಕ್ಕೆ ಭೃಗು ಬಂದಿದ್ದ ಹದಿನೈದನೇ ಕಕ್ಷೆಯಲ್ಲಿ ಅಗ್ನಿ ಇದ್ದಾನೆ ಹದಿನಾರನೇ ಕಕ್ಷೆಯಲ್ಲಿ ವೈವಸದಮನ್ ಮತ್ತೆ ಭೃಗು ಇದ್ದಾನೆ ಅದರ ಕೆಳಗೆ ಹದಿನೇಳನೇ ಕಕ್ಷೆಯಲ್ಲಿ ಮಿತ್ರನ ಕಕ್ಷೆಯಲ್ಲಿ ಋಷಿಗಳು ಬರುವುದು ಹೇಳಿದ್ದ ನಾನು ಅದೇ ಇವರಲ್ಲಿ ಭೃಗು ಋಷಿ ಇರತಕ್ಕ ಜಾಗ ಎಲ್ಲ ಋಷಿಗಳಿಗಿಂತ ಒಂದು ಸ್ಟೆಪ್ ಮೇಲೆ ಪರೀಕ್ಷೆ ಮಾಡಿ ದೇವರು ದೊಡ್ಡವನು ಹೇಳಿದ ಋಷಿ ಅರ್ಥ ಮಾಡಿಕೊಳ್ಳಿ ಯಾಕೆ ಯಾರನ್ನು ಹೇಳುತ್ತಾರೆ ಇಲ್ಲಿಂದ ಋಷಿ ಮಂಡಲದಲ್ಲೇ ನಿಂತು ಗೌಜಿ ಬಂದಾಗ ಯಾರಿಗೆ ಮೊದಲು ಆಹುತಿ ಕೊಡಬೇಕಂದ್ರೆ ವಿಷ್ಣೋ ವಿಷ್ಣು ವಿಷ್ಣು ಹೇಳಿ ವಾಯಿ ಮುಖ್ಯಾ ಸುಮ್ಮನೆ ಸುರು ಮಾಡಿದ ವಿಷ್ಣು ತಡೀರಿ ವೇದ ದೇವತೆ ಯಾರಿ ಎನ್ನುವುದು ಪ್ರಶ್ನೆ ಬೇಡ ಯೋಗ್ಯತೆಯಲ್ಲಿ ಅಳೆದು ಬರುವ ಅಂತ ಭೃಗುವನ್ನು ಕಳುಹಿಸಿಕೊಟ್ಟು ಊರೆಲ್ಲ ತಿರುಗಿ ಮೂರು ಲೋಕಕ್ಕೂ ಹಾಜರಾಗಿ ಪ್ರತ್ಯಕ್ಷವರನ್ನು ನೋಡಿ ಅವರಿಂದ ಪೆಟ್ಟು ತಿಂದು ಮೂದಲಿಕೆಗೆ ಒಳಪಟ್ಟು ಕೊನೆಗೆ ಪೂಸಿ ಮಾಡಿಕೊಂಡು ಕೊನೆಗೆ ಬಂದು ಹೇಳ್ತಾನೆ ನಾರಾಯಣನೇ ದೊಡ್ಡವನು ನೋಡಿ ಬಂದೆ ಕೊಡಿ ಆಹುತಿ ಕೊಡಿ ಅಂತ ಹಾಗೆ ಅವನ ಕಕ್ಷೆಯನ್ನು ಕೇಳಿದರೆ ಸ್ವಲ್ಪ ಮೇಲಕ್ಕೆ ಎಲ್ಲ ಋಷಿಗಳಿಗಿಂತ ಸಪ್ತ ಋಷಿಗಳಿಗಿಂತ ಮಿಗಿಲಾಗಿ ಕೂತಿದ್ದಾನೆ ಗೀತೋಕ್ತವಾದ ಮಹರ್ಷಿ ಆದ್ದರಿಂದ ಮಹರ್ಷೀಣಾಂ ಭೃಗುರಹಂ ಅಂದ ದೇವರು ನಾನು ವಿಭೂತಿ ರೂಪದಲ್ಲಿ ಕೂತಿದ್ದೇನೆ ಅಲ್ಲೇ ಹೇಳ್ತಾನೆ ಇವರನ್ನೆಲ್ಲ ಮಾತಾಡಿಸಲಿಲ್ಲ ಮೇಲಕ್ಕೆ ಹೋಗಿಬಿಟ್ಟ ಕೂಡಲೇ ದೇವರು ಎಲ್ಲಿದ್ದಾನ ಅವನು ಹೇಳಲಿಕ್ಕೆ ಇದೆಲ್ಲ ಹೇಳಿದಲ್ಲ ವಿಭೂತಿಯನ್ನು ಚಿಂತನೆ ಮಾಡುವಾಗ ಅವರನ್ನು ಹುಡುಕಿಕೊಂಡು ಹೋಗಿ ಯಾಕೆ ಏನು ಬಂದರು ಅವರು ಯಾಕೆ ದೇವರು ಆಯ್ಕೆ ಮಾಡಿಕೊಂಡ ಅನ್ನೋ ಚಿಂತನೆಯಲ್ಲಿ ಒಂದು ಔಚಿತ್ಯ ಕಾಣುತ್ತೆ ಇದೊಂದು ವಿಶೇಷವಾದಂತಹ ಋಷಿಗಳ ಪಟ್ಟಿಯಲ್ಲಿ ಅದು ವಯೋಸ್ಸದ ಮನುವಿನ ಹತ್ತಿರಕ್ಕೆ ಹೇಳಿದಾಗಿ ಹೇಳಿದೆ ವಯೋಸ್ಸದ ಮನಂತರ ನಂತರದಲ್ಲಿ ಇನ್ನು ಏಳು ಮನುಗಳು ಸುಲಭ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನೂರ ಹದಿನಾಲ್ಕು ಇದು ಏಳು ಜನರು ಒಂದೇ ಕಕ್ಷೆಯಲ್ಲಿ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಗಣಪತಿಯಿಂದ ಕೆಳಗಿದ್ದಾರೆ ಯೋಗ್ಯತೆಯಲ್ಲಿ ಅವರ ಹೆಸರು ಇನ್ನು ಮುಂದಿನವ ಸೂರ್ಯನ ಮಗ ಅದೆಲ್ಲರೂ ಬಾಯಿಪಟ್ಟ ಮಾಡಿ ಹೇಳ್ತಾ ಇರ್ತಾರೆ ಯಾವಾಗಲೂ ಸಾವರ್ಣಿ ಸೂರ್ಯ ತನಯಹ ಯೋಮನು ಕತ್ಯತೆಷ್ಟಮಃ ನಿಶಾಮಯ ತುತ್ಪಕ್ತಿ ವಿಸ್ತರಾದಗದ ತೋಮಮ ಅಂತ ಮಾರ್ಕಂಡೇಯ ಅಂತ ಹೇಳ್ತಾ ದೇವಿ ಮಹಾತ್ಮೇಲಿ ಮೊದಲ ಶ್ಲೋಕವೇ ಅದು ನಿಜವಾಗಿ ಆ ಶ್ಲೋಕ ತಿರುಗಿಸಿ ತಿರುಗಿಸಿ ಓದಿದ್ದು ತುಂಬ ಅರ್ಥ ಕೊಡುತ್ತೆ ಯಾಕೆ ಇಂದ್ರ ಮನು ಪ್ರಧಾನ ಹೇಳ್ತೇನಲ್ಲ ಮನು ಅಂದರೆ ಮಂತ್ರ ಅಂದೆ ಆಚಾರ್ಯ ಎಷ್ಟೋ ಸರ್ತಿ ಪ್ರ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಮಂತ್ರಕ್ಕೆ ವ್ಯತ್ಯಸ್ತೋ ವಿಗ್ರರಾಣ್ ಮನುಹು ವ್ಯಾಪ ತಿರುಗಿಸಿ ಓದಿಕೊಂಡ್ರೆ ಗಣಪತಿಯ ಮಂತ್ರ ಹೇಗಿದೆ ನೋಡಿ ಅಂತ ಹೇಳಿದರು ಅವರು ಮೋನಯದಾಸ ಅಪಪ್ರಕ್ಷಿ ಅಂತ ವ್ಯತ್ಯಸ್ತಃ ವಿಗ್ರಹಾಣ್ ಮನುಹು ಮನು ಅಂದರೆ ಮಂತ್ರ ಮನು ಅವಬೋಧನೆ ಅಂತ ಚಿಂತನೆ ಕೊಡುವುದರಿಂದ ದೇವರ ಎಚ್ಚರ ಮಾಡಿಸೋದ್ರಿಂದ ಮನು ಮನುಶಬ್ದ ಅದು ಇಡೀ ಅದರಿಂದ ಶಕ್ರ ಮನು ಅನ್ನುವಲ್ಲಿ ಆ ಮನುವಂತಂದದ್ದು ನೋಡಿ ಸಾವರ್ಣಿ ಸಾವರ್ಣಿಹಿ ಯೋ ಮನು ಕತ್ಯತೆ ಅಷ್ಟಮ ಯಾವ ಮಂತ್ರ ಎಂಟನೆಯದ್ದು ಅಂತ ಯರ ಲವ ಶಶ ಎಂಟನೇ ಅಕ್ಷರ ಹ ಯಾವುದುಂಟೋ ಅದು ರಕಾರದಿಂದ ಸೇರಿಕೊಂಡು ಹ್ರಾ ಆಗ್ತದೆ ಮತ್ತು ಸೂರ್ಯತನಯ ಸೂರ್ಯನ ಮಗನ ಅಂದರೆ ಅದು ದೀರ್ಘ ಈಕಾರ ದೀರ್ಘ ಹ್ರೀಮಂತಾಗ್ತದೆ ಅಂತ ಅಂತ ಇದು ಬೀಜ ಮಂತ್ರ ಮಹಾಲಕ್ಷ್ಮಿಯ ಹರಿಯ ಹರಿಣಿ ಹ್ರೀ ಮಹಾಲಕ್ಷ್ಮಿಯ ದುರಿತ ನಿವಾರಕಿ ಅನ್ನುವ ನೆಲೆಯಲ್ಲಿ ಶ್ರೀಕಾರ ಬೀಜಾಕ್ಷರ ಲಜ್ಜಾ ಬೀಜಂ ವಿಶಿಷ್ಯತೆಯಿಂದ ಆಚಾರ್ಯ ಕೊಡ್ತಾರೆ ಅದನ್ನು ಕೊಟ್ಟು ಮಾಡ್ತಾರೆ ಶ್ರೀಬೀಜ ಭೂಬೀಜ ದುರ್ಗಾ ಬೀಜ ಮಾತ್ರ ಅಲ್ಲದೆ ಒಂದು ಎಕ್ಸ್ಟ್ರಾ ಲಕ್ಷ್ಮೀ ಬೀಜವನ್ನು ಕೊಟ್ಟವರು ಆಚಾರ್ಯವಂತು ಎಲ್ಲ ತಂತ್ರಗಳಲ್ಲಿ ಇವೆ ಆದರೆ ಇವರು ತೋರಿಸಿಕೊಟ್ರು ಲಕ್ಷ್ಮಿಯ ಅಂದರೆ ಇವತ್ತು ನಾನು ಸ್ತ್ರೀಸ್ತುತಿ ಚಿಂತನೆಗೋಸ್ಕರ ನಿಂದದ್ರಿಂದ ಅದನ್ನು ಹೇಳಬೇಕು ಹರಿಶಬ್ದದ ಹಾಗೆ ತಾಮ್ ಬದ್ಮಿನೀಮೀಮ್ ಹೇಳುವಾಗಿ ಚಂದ್ರಾಮ್ ಹಿರಣಮಯ ಲಕ್ಷ್ಮೀ ಮೇಲೆ ಚಿಂತನೆ ಮಾಡಿದಾಗೆ ಹರಿಣಿಯನ್ನು ಇನ್ನೂ ಚನ್ ಸಣ್ಣದು ಮಾಡಿದರೆ ಬೀಜ ಮಾಡಿದರೆ ಏನಾಗುತ್ತೆ ಅಂದರೆ ಹ್ರೀಮ್ ಆಗತ್ತೆ ಹರಿಣೀಮ್ ಎನ್ನುವುದನ್ನೇ ಹ್ರೀಂಕಾರದಿಂದ ಹ್ರೀಂಕಾರ ಬಹಳ ಅದ್ಭುತವಾದಂತಹ ಸುಂದರವಾದ ಒಂದು ಮಹಾಲಕ್ಷ್ಮಿಯ ಬೀಜಮಂತ್ರ ಅಂತಲೇ ಭಗವಂತನ ಹರಿನಾಮಕ್ಕೇನು ಬೆಲೆಯುಂಟೋ ತಾಕತ್ತಿದೆಯೋ ಅದೇ ಸಾಮರ್ಥ್ಯ ವಿಶೇಷ ಸಂಹಾರ ರೂಪದಲ್ಲಿ ಅದನ್ನು ಅವಳು ರಕ್ತವಸ್ತ್ರ ಅವಳು ಕೆಂಪು ಅವಳು ಹಳದಿ ಬಿಳಿ ಎಲ್ಲ ಅಲ್ಲ ಕೌಶೇಯ ಪೀತವಸನ ಎಲ್ಲ ಇಲ್ಲವಳು ಇವಳು ಕೌಶಯ ರಕ್ತವಸನ ಪಾಶಾಂಕುಶಾಭಯವರೋದ್ಯತ ಇವಳು ಕೈಯಲ್ಲಿ ನೋಡಿಕೊಂಡ್ರೆ ಪದ್ಮ ಎರಡೆಲ್ಲ ಇಲ್ಲ ಅಭಯವರ ಇದೆ ಜತೆಯಲ್ಲಿ ಪಾಶ ಮತ್ತೆ ಅಂಕುಶ ಬಯಕೆಗಳು ಬೆಳೆದಿದ್ದವುಗಳು ಬಂದರೆ ಅದನ್ನು ಅಂಕುಶ ಆಗ್ತಾಳೆ ಅವಳು ಎಲ್ಲಿ ಓಡಿಕೊಂಡು ಹೋಗೋದಾದರೆ ಕಟ್ಟಿ ಆಗ್ತಾಳೆ ಮತ್ತು ಬಿಡುದಿಲ್ಲ ಧರ್ಮದಲ್ಲಿ ನಮ್ಮನ್ನು ಕಟ್ಟಲಿಕ್ಕೂ ಅಧರ್ಮ ಮಾಡುವಾಗ ಕೊಕ್ಕೆ ಹಾಕಲಿಕ್ಕೂ ಎರಡಕ್ಕೂ ಸಮರ್ಥಳಾಗಿ ಎರಡು ಕೈಯಲ್ಲಿ ಪಾಶ ಮತ್ತು ಅಂಕುಶ ಇಟ್ಟುಕೊಂಡಿದ್ದಾರೆ ಇದು ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಲೇಬೇಕಾದ ಒಂದು ರೂಪಾಯಿತು ವಿಶೇಷವಾಗಿ ಉಪಾಸನೆಗೆ ತಕ್ಕದು ಅದಕ್ಕೆ ಪ್ರತ್ಯೇಕವಾಗಿ ಇದು ರಾಜಸ ತಾಮಸ ಗುಣಾಭಿಮಾನಿಗಳಾಗಿ ಶ್ರೀ ಭೂದುರ್ಗ ಬಂದದ್ದಲ್ಲ ಇದು ಇದು ಪ್ರತ್ಯೇಕ ಕೆಂಪು ಬಣ್ಣ ಇದೆ ಎನ್ನುವುದರಿಂದ ಸಂಹಾರಕ್ಕೆ ಸಮರ್ಥವಾಗಿದೆ ಬಯಕೆಗಳನ್ನು ಸೃಷ್ಟಿ ಕೊಡುವುದರಲ್ಲಿಯೂ ಸಮರ್ಥ ಕೆಂಪು ಎನ್ನುವುದು ಎರಡಕ್ಕೂ ಅನ್ವಯ ಅದು ತೋರಿಸಿಕೊಡ್ಲಿಕ್ಕೋಸ್ಕರ ಶತ್ರು ಸಂಹಾರದಲ್ಲಿಯೂ ಮತ್ತೆ ಅಪೇಕ್ಷೆಗಳ ಬಯಕೆಗಳ ವರಪ್ರಧಾನದಲ್ಲಿಯೂ ಸಮರ್ಥವಾದ ರೂಪ ಅಂತ ಹ್ರೀಂಕಾರ ಇದು ಶ್ಲೋಕದಲ್ಲೇ ಬರುವ ರೀತಿ ಇದು ಹೇಳಿಕೊಳ್ಳುವ ರೀತಿ ಈಗ ಇಡೀಯ ಪುರಾಣಗಳ ಭಾಷೆಗಳೇ ಏನೋ ಒಂದು ಹೇಳಿದಲ್ಲ ತ್ರರ್ಥತಾಂ ಶ್ರೋತಿಷು ಹೇಳಿದಾಗ ವೇದವು ಮೂರರ್ಥದಲ್ಲಿ ಮಾತ್ರ ಅಲ್ಲ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಅಂದರೆ ಅದಕ್ಕೂ ಮೂರರ್ಥ ಮಿನಿಮಮ್ ಉಂಟು ಸಾವರ್ಣಿ ಸೂರ್ಯತನಯ ಅಂತ ಹೇಳ್ತಾ ಹಾಗೆ ಮತ್ತೆ ಬರುವವ ಸೂರ್ಯ ಸಾವರಣಿ ಮತ್ತು ಇಂದ್ರ ಸಾವರಣಿ ರುದ್ರಸಾವರಣಿ ದಕ್ಷ ಸಾವರಣಿ ದೇವಸಾವರಣಿ ಧರ್ಮ ಧರ್ಮಸಾವರಣಿ ಒಟ್ಟು ಏಳು ಜನ ಸಾವರಣಿಗಳೇ ಇವರು ಏಳು ಜನ ಅಲ್ಲೇ ಬಂದಿದ್ದಾರೆ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಇದು ಮನುಪ್ರಧಾನ ಸೃಷ್ಟಿ ಚತುರ್ಮುಖನಿಂದ ಸ್ವಾಯಂಭುವ ಬಂದ ಅಲ್ಲಿಂದ ಸ್ವಾಯಂಭುವನಿಂದ ಪ್ರಿಯವ್ರತ ಉತ್ಥಾನವಾದ ಬಂದ ಆ ಪ್ರಿಯವ್ರತನಿಂದ ಉತ್ತಮ ತಾಪಸ ರೈವತ ಬಂದ ಇತ್ತ ಸೂರ್ಯ ಬಂದಿದ್ದಾನೆ ಸೂರ್ಯನಿಂದ ವೈವಸ್ವತ ಬಂದ ಅವನಿಂದಲೇ ಸಾವರಣಿ ಬರ್ತಾನೆ ಮುಂದೆ ಇವರಿಂದ ಸಾವರಣಿಗಳು ಹುಡ್ತಾರೆ ಅಂತ ಈಗ ಇಡೀ ಪ್ರಪಂಚ ಸೃಷ್ಟಿಯಾದದ್ದು ಮನುಗಳ ವ್ಯವಸ್ಥೆಗಳು ಹದಿನಾಲ್ಕು ಮನುಗಳು ಒಂದು ದಿನದಲ್ಲಿ ಬರ್ತಾರೆ ಅದರಲ್ಲಿ ಒಬ್ಬ ದೇವರೇ ಈ ಮನುಗಳ ಜೊತೆಯಲ್ಲಿ ಮನುಪುತ್ರರು ಪುತ್ರರ ಬಗ್ಗೆ ಸ್ವಲ್ಪ ಮಾತಾಡಿದೆ ನಾನು ಆದರೆ ವೈವಸ್ವದ ಮನ್ವಂತರದಲ್ಲಿ ಜಾಸ್ತಿ ಪುತ್ರರು ಆಗ್ನೇ ತುಂಬ ಜನ ಬರ್ತಾರೆ ಇಲ್ಲಿ ಬರುವಾಗ ನಾಭಿ ಇವರೆಲ್ಲ ಸಿಗ್ತಾರೆ ಇಷ್ಟಿ ಎಲ್ಲ ವಸ್ವಂತನ ಮಕ್ಕಳು ಶ್ರಾದ್ದ ದೇವನ ಮಕ್ಕಳು ಅಂತ ಹೇಳಿಕೊಂಡು ಇಡೀ ಸೂರ್ಯವಂಶವೇ ನಾಭಾಗ ದಿಷ್ಟ ಕರುಷ ನರಿಶ್ಯಂತ ಪುಷದ್ರ ಇವರೆಲ್ಲ ಹತ್ತು ಜನ ಪ್ರಧಾನರಿದ್ದಾರೆ ಬಿಡಿ ಇದು ಸೂರ್ಯವಂಶ ಅದೇ ಮೊದಲು ಸೂರ್ಯನಿಗೆ ಶ್ರಾದ್ದೇವನಿಗೆ ಇಳ ಹುಡ್ತಾಳೆ ಹುಡುಗಿ ಹುಡ್ತಾಳೆ ಅಲ್ಲಿಂದ ಚಂದ್ರ ಮಗ ಬುಧ ಪಡಿತಾನೆ ಅಲ್ಲಿಂದ ಪೂರ್ವರವ ಹೊಡ್ತಾನೆ ಊರ್ವಶಿಯಿಂದ ಮತ್ತೆ ಅತಿ ಎತಿಯವರೆಲ್ಲ ಬರ್ತಾರೆ ನೌಶ ಎಲ್ಲ ಬರ್ತಾನೆ ಎಲ್ಲ ಬರ್ತಾರೆ ಯದುವಂಶ ಬರುತ್ತೆ ಪೂರ್ವಂಶ ಆಗುತ್ತೆ ಪಾಂಡವರು ಬರ್ತಾರೆ ಅದು ಚಂದ್ರವಂಶ ಆಯಿತು ಆದ್ದರಿಂದ ಚಂದ್ರನ ಮಗ ಮುಟ್ಲಿಕ್ಕೋಗಿ ಚಂದ್ರವಂಶ ಆಯಿತು ಸೂರ್ಯನ ಮಗಳಲ್ಲೇ ಇತ್ತ ಸೂರ್ಯನ ಮಗಂದಿರು ಹತ್ತು ಜನ ಬಂದಿದ್ದಾರೆ ಅವರು ಸೇರಿಕೊಂಡಾಗ ಸೂರ್ಯವಂಶ ಚಂದ್ರವಂಶ ಪ್ರಧಾನ ಮಾನವ ವಂಶ ಮನು ಪ್ರಧಾನ ಅಂದರೆ ಮನುಗಳಿಂದ ಮಾನವರು ಅಂತ ಮಾನವರೆಡೆಗೆ ಸೃಷ್ಟಿ ಶಕ್ರನಿಂದಾಗಿ ಮಾನವರೆಡೆಗೆ ಸೃಷ್ಟಿ ಬರಲಿಕ್ಕೆ ಆಯಿತು ಮನುವಿನಿಂದಾಗಿ ಮಾನವರೆಡೆಗೆ ಬಂತು ಆದ್ರಿಂದ ಅವರು ಮುಂದಿನವರನ್ನು ಮುಟ್ಟಲಿಲ್ಲ ಮನುಗಳ ಜೊತೆಗೆ ಮೊದಲೇ ಶಕ್ರನ ನಂತರದಲ್ಲಿ ಮನು ಮನುವಿನ ಹತ್ತಿರದಲ್ಲೇ ಸೂರ್ಯಚಂದ್ರರು ವಂಶಕ್ಕೆ ಪ್ರಧಾನ ಮುಂದುವರಿಸಲಿಕ್ಕೆ ಆದರೆ ನಾನು ಶೇಷ ಮಾರ್ಗ ಗರುಡ ಮಾರ್ಗ ಎರಡು ಮುಟ್ಟಿದ್ದೆ ಹಾಗೆ ಅಂದರೆ ಅದು ಚಂದ್ರರನ್ನು ಇಟ್ಟುಕೊಂಡಿದೆ ಅಂತ ಸೂರ್ಯಚಂದ್ರರ ಮಾರ್ಗಕ್ಕೂ ತಾಗಿದ್ದರಿಂದ ಅದನ್ನು ಹೇಳಿಕೊಳ್ಳೋ ಮೂಲಕ ಇವರು ಬಂದಾಗಾಯಿತು ಇಷ್ಟು ಜನ ಸೃಷ್ಟಿಯಲ್ಲಿ ಮನುಗಳು ಮನುಪುತ್ರರು ಮತ್ತು ಮುನಿಗಳು ಪ್ರತಿಯೊಂದು ಮನ್ವಂತರದಲ್ಲಿ ಏಳೇಳು ಮುನಿಗಳಿದ್ದಾರೆ ಸಪ್ತ ಋಷಿಗಳಿದ್ದಾರೆ ಬೇರೆ ಬೇರೆ ಹೆಸರಿನವರು ಇವತ್ತಿನ ಮನ್ವಂತರದ ಋಷಿಗಳ ಮಾತಿಗೆ ಮಾತ್ರ ನಾವು ತಿಳ್ಕೊಳ್ಳುವ ಕಶ್ಯಪೋತ್ರಿಹಿ ಭರದ್ವಾಜ ವಿಶ್ವಾಮಿತ್ರೋತ ಗೌತಮ ಜಮದಗ್ನಿಹಿ ವಸಿಷ್ಠಶ್ಚ ಇವರೇಳು ಜನ ವೈವಸ್ವತ್ತ ಮನ್ವಂತರದ ಸಪ್ತರ್ಷಿಗಳು ಇವತ್ತು ನೀವು ನೋಡಬಹುದು ಮೋಡ ಇಲ್ಲದಿದ್ದರೆ ಏಳುವರೆ ಎಂಟು ಗಂಟೆ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಮೋರೆ ಹಾಕಿದರೆ ನಿಮ್ಮ ತಲೆಗೆ ಸರಿಯಾಗಿಯೇ ಕಾಣ್ತದೆ ಮೋಡ ಇರಬಾರ್ದು ಉತ್ತರಕ್ಕೆ ನೋಡಬೇಕು ಉತ್ತರ ಅಂದರೆ ಈಚೆ ಉತ್ತರಕ್ಕೆ ನೋಡಬೇಕು ಬಹಳ ಎತ್ತರ ನೋಡಬೇಕಾಗಿಲ್ಲ ಮೋರೆಗೆ ಸರಿಯಾಗಿ ನೋಡಿದ್ರೇ ಎಂಟು ಗಂಟೆ ಸುಮಾರಿಗೆ ಕಂಡರೆ ಬೆಳಕು ಬಹಳ ಚಂದವಾಗಿ ನಿರಭ್ರವಾಗಿದ್ದರೆ ಮೋಡಗಳು ಬಂದರೆ ಕಾಣುವುದಿಲ್ಲ ಏಳು ನಕ್ಷತ್ರ ಗಾಳಿಪಟದಾಗಿ ಮೂರು ಬಾಲದಲ್ಲಿ ನಾಲ್ಕು ಚೌಕದಲ್ಲಿ ಇದು ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ವಸಿಷ್ಠ ಜಮದಗ್ನಿ ಗೌತಮರು ಅದರಲ್ಲಿ ವಸಿಷ್ಠರ ಪಕ್ಕದಲ್ಲಿ ಅರುಂಧತಿ ಇದ್ದಾಳೆ ಸಣ್ಣಗಾಗಿ ಮೆಲ್ಲಕ್ಕೆ ನೋಡಬೇಕು ಮೂರು ಬಾಲದ ಮೂರು ನಕ್ಷತ್ರದಲ್ಲಿ ಮಧ್ಯದಲ್ಲಿನ ನಕ್ಷತ್ರದಲ್ಲಿ ಮತ್ತೆ ಎಲ್ಲಿ ಹುಡುಕುವುದಲ್ಲ ಮತ್ತು ಯಾವುದೋ ಕಂಡು ಕಂಡಿತ್ತು ನನಗೆ ಅದು ವಿಮಾನ ಹೋಗ್ತಾ ಅಲ್ಲಿ ಅದು ಕಂಡದ್ದು ಹೇಳುವುದಲ್ಲ ಅದನ್ನು ಮೂರು ಬಾಲದಲ್ಲಿನ ಮಧ್ಯ ಅದು ಸ್ವಲ್ಪ ಕೆಳಬಗ್ಗಿ ವಾರ ಆಗಿದೆ ಮೂರು ಬಾಲದಲ್ಲಿ ಒಂದು ನಕ್ಷತ್ರ ನೇರದಲ್ಲಿ ಇಲ್ಲ ಸ್ವಲ್ಪ ಕೆಳಗಿದೆ ಆ ಕೆಳಗಿನ ನಕ್ಷತ್ರದ ಸ್ವಲ್ಪ ಕೆಳಗೆ ಅರುಂಧತಿ ಕಾಣಿಸಿಕೊಳ್ಳುತ್ತಾಳೆ ನೋಡಬೇಕು ಅಂತಿರುತ್ತೋ ಅನುದ್ಧತೆಯನ್ನು ನೋಡಿದರೆ ಬಹಳ ಕಾಲ ಬದುಕ್ತಾರೆ ಅಂತ ಯಾಕೆ ಈ ಕೊರೋನಾದ ಹೊತ್ತಿನಲ್ಲಿ ನೋಡುವುದು ಚಂದ ಸ್ವಲ್ಪ ಹೊತ್ತು ಜಾಸ್ತಿ ಬದುಕಲಿಕ್ಕಾದರೂ ಆಗುತ್ತೆ ಹೀಗೆ ಸಪ್ತರ್ಷಿಗಳನ್ನು ನೋಡುವುದು ಪಂಚಪಾಂಡವರನ್ನು ನೆನೆಯುವುದು ಇವೆಲ್ಲ ಬಹಳ ದೊಡ್ಡ ಮಟ್ಟಿನ ಆರೋಗ್ಯಕ್ಕೆ ನಮ್ಮ ಬದುಕಿಗೆ ಅನುಕೂಲ ಮಾಡಿಕೊಡುತ್ತೆ ಹೀಗೆ ಇವರು ಸಪ್ತರಿಷಿಗಳು ಇವತ್ತಿನ ಅದರಲ್ಲಿ ಅತ್ರಿ ಅಂತೂ ನಾನು ಹೇಳಿದೆ ಮರೀ ಛತ್ರಿಯ ಲೆಕ್ಕಾಚಾರದಲ್ಲಿ ಮೇಲ್ನೇ ಕಕ್ಷೆಯಲ್ಲಿ ಹದಿನೇಳರಲ್ಲಿ ಬರ್ತಾನೆ ಅಂತ ಕಶ್ಯಪಾದಿಗಳು ಹತ್ತೊಂಬತ್ತರಲ್ಲಿ ಬರ್ತಾರೆ ಈ ಕಶ್ಯಪ ಅತ್ರಿ ಭರದ್ವಾಜ ವಿಶ್ವಾಮಿತ್ರ ಅವನು ಮೇಲಕ್ಕೂ ಹೋಗಿದ್ದ ಉಳಿದವರೆಲ್ಲ ಕೆಳಗಿದ್ದಾರೆ ಒಟ್ಟು ಹತ್ ಏಳು ಋಷಿಗಳು ಇಂದ್ರರು ಮತ್ತೆ ಎಲ್ಲ ಇಂದ್ರರು ಇಂದ್ರರು ಯಾರು ಹನ್ನೆ ಹದಿನಾಲ್ಕು ಇಂದ್ರರು ಇದ್ದಾರೆ ಒಂದೊಂದು ಮನ್ನು ಅಂತ ಒಬ್ಬೊಬ್ಬ ಇಂದ್ರ ಹದಿನಾಲ್ಕು ಇಂದ್ರರಲ್ಲಿ ಒಬ್ಬ ಇಂದ್ರನಿಗೆ ಎರಡು ಟೈಮ್ ಬಂದಿದೆ ಹಾಗಾಗಿ ಹದಿಮೂರು ಇಂದ್ರ ಹದಿಮೂರು ಇಂದ್ರದಲ್ಲಿ ಮೊದಲನೇ ಇಂದ್ರ ಕೃಷ್ಣ ನಾರಾಯಣನೇ ಇದ್ದಾನೆ ಆದ್ದರಿಂದ ಹನ್ನೆರಡು ಇಂದ್ರ ಈಗ ಲೆಕ್ಕ ಪ್ರಕಾರದಲ್ಲಿ ಹನ್ನೆರಡು ಜೀವರು ಹದಿನಾಲ್ಕು ಇಂದ್ರ ಪದವಿಯನ್ನು ಆಳ್ತಾರೆ ಜೀವರ ಲೆಕ್ಕದಲ್ಲಿ ಒಬ್ಬ ದೇವರೇ ಅವನೇ ಸುರ್ಯಜ್ಞ ಅಂತ ಈಗ ಪಾಂಡವರ ಬಗ್ಗೆ ಪರಿಚಯ ಮಾಡುವಾಗ ಆಚಾರ್ಯ ಹೇಳ್ತಾರೆ ಅತೀತೇಂದ್ರ ಏವತೇ ವಿಷ್ಣು ಷಡ್ಕಾಹ ಅಂತ ಇವರು ಪಾಂಡವರು ಹಿಂದಿನವರೇ ಇಂದ್ರರೇ ಇದ್ದಾರೆ ಅವರೇನು ಕಮ್ಮಿ ಅಲ್ಲ ಯಾರು ಎಲ್ಲ ಕೇಳಿದರೆ ಆರು ಇಂದ್ರರಿವರು ಅಂತ ಕೃಷ್ಣನೂ ಸೇರಿಸಿಕೊಂಡು ಕೃಷ್ಣ ಮೊದಲ ಇಂದ್ರ ಯಜ್ಞನಾಗಿದ್ದಾನೆ ಯಜ್ಞನಾರಾಯಣ ಆನಂತರ ರೋಚನ ವಿಭು ಸತ್ಯಸೇನ ಸದ್ ಸತ್ಯಜಿತ್ ಯಜ್ಞ ರೋಚನಷ್ಟೈವ ಸತ್ಯಜಿತ್ ತ್ರಿಷಿಕ ವಿಭು ಆನಂತರ ಮಂದ್ರದ್ಯಮ್ನ ಪುರಂದರ ಅಂತ ರೋಚನ ಅಂದರೆ ವಾಯುವೆ ಇದ್ದಾನೆ ಭೀಮಸೇನ ಸತ್ಯಜಿತ್ ಅಂದರೆ ಯಮನೆ ಇದ್ದಾನೆ ಧರ್ಮರಾಜ ತ್ರಿಷಿಕ ವಿಭು ಅಂದರೆ ನಕುಲ ಸಹದೇವರ ಅಶ್ವಿನಿ ದೇವತೆಗಳಿದ್ದಾನೆ ಮಂದ್ರದ್ಯುಮನ ಅಂದರೆ ಅರ್ಜುನ ಪುರಂದರನು ಅವನೇ ಅದಿ ಅತೀತೇಂದ್ರ ಏವತೆ ವಿಷ್ಣು ಷಡ್ಕಾಹ ನಾರಾಯಣ ಕೃಷ್ಣನನ್ನು ಸೇರಿಸಿಕೊಂಡು ಇವರು ಹಿಂದಿನ ಆರು ಇಂದ್ರರು ಅಂತಲೇ ಪರಿಚಯ ಮಾಡಿಸ್ತಾನೆ ಕಮ್ಮಿಯವರಲ್ಲ ಇವರು ಬಂದದ್ದು ಅಂತ ದ್ರೌಪದಿಯ ಪ್ರಕರಣದಲ್ಲಿ ವಿವಾಹ ಪ್ರಕರಣದಲ್ಲಿ ತಿಳಿಸಿದ ಮುಖ ಇವರೆಲ್ಲ ಯಾರು ಕೇಳಿದರೆ ನಾರಾಯಣನ ಕಕ್ಷೆ ಹೇಳಬೇಕಾಗಿಲ್ಲ ನಾನು ವಾಯುದೇವರು ನೆಷ್ಟೆ ಲಕ್ಷ್ಮಿಯ ನಂತರದಲ್ಲಿ ಆದ್ರಿಂದ ಅದು ಹೇಳುವಂಥದ್ದಲ್ಲ ಯಮ ಸೂರ್ಯನಿಗೆ ಸಮಯ ಇದ್ದಾನೆ ನಾ ನಾಸತ್ಯರನ್ನು ಹೇಳಿ ಆಯಿತು ನಾನು ಗಣದೇವತೆಗಳಲ್ಲಿ ಬಂದಾಗ ದೇವ ಪೃಥ್ವಿಗಳಲ್ಲಿ ಬಂದಾಗ ಹದಿನೆ ಹದಿನೆಂಟನೇ ಕಕ್ಷೆಯಲ್ಲಿ ಗಣಪತಿಯ ಇದ್ದಾರೆ ಅಂತ ತ್ರಿಷಿಕ ಮತ್ತು ವಿಭು ಆನಂತರ ಮಂದದ್ದಿಮ ಪುರಂದರ ಇಂದ್ರನೇ ಸ್ವಯಂ ಎಂಟನೆಯ ಕಕ್ಷೆಯಲ್ಲಿ ಬರತಕ್ಕಂಥ ನಿಜವಾದ ಯೋಗ್ಯತೆಯ ವ್ಯಕ್ತಿ ಅದರ ಕೆಳಗಿನ ಬರುವವರು ಬಲಿ ಅದ್ಭುತ ಶಂಭು ವಿದ್ಯುತ್ ರಥಧಾಮ ದಿವಸ್ಪತಿ ಶುಚಿ ಇನ್ನು ಏಳು ಜನ ಇಂದ್ರರು ಇಂದ್ರರು ಅದರಲ್ಲಿ ಬಲಿ ಅಂತೂ ಗ್ಯಾರಂಟಿ ಬರ್ತಾನೆ ನಮಗೆ ಗೊತ್ತುಂಡು ಕಿವಿ ಕೇಳಿದ್ದೇವೆ ಬಲಿ ನಿಂದ್ರೋ ಭವಿಷ್ಯತಿ ಇಂದ ವಾಮನನಿಗೆ ಹೇಳಿ ಹೋಗಿದ್ದಾನೆ ನೆಕ್ಸ್ಟ್ ನಿನಗೆ ಕೊಡ್ತೇನೆ ಇನ್ನೂ ಸ್ವಲ್ಪ ಮಧ್ಯಾಹ್ನ ಆಗಿದೆ ಸಾಯಂಕಾಲ ಆಗುವರೆ ಕಾಯಬೇಕು ಮತ್ತು ಮನೊಂಥರ ಪ್ರಳಯ ಆಗುತ್ತೆ ಮರುದಿನ ಬೆಳಿಗ್ಗೆ ಆದ ತಕ್ಷಣ ನಿನಗೆ ಪೋಸ್ಟ್ ಬೆಳಗ್ಗೆ ಬೆಳಿಗ್ಗೆ ನಿನಗೆ ನಾನು ಕೊಟ್ಟು ಬಿಡ್ತೇನೆ ಅಂತ ಹೇಳಿದ್ದೇನೆ ಅದರಿಂದ ಬಲಿ ಇದ್ದಾನೆ ಬಲಿಯ ನಂತರದಲ್ಲಿ ಅದ್ಭುತ ವಿದ್ರುತಿ ಋತಧಾಮ ದಿವಸ್ಪತಿ ಶುಚಿ ಇವರೆಲ್ಲ ಹತ್ತೊಂಬತ್ತನೇ ಕಕ್ಷೆಯಲ್ಲೇ ಬರ್ಬೋರು ಇವರೆಲ್ಲರೂ ಬಲಿಯಿಂದ ಹಿಡಿದು ಮುಂದಿನ ಎಲ್ಲ ಇಂದ್ರರು ಸಹ ಯಾರು ದೊಡ್ಡ ದೊಡ್ಡ ಸಂಗತಿಗಳೇ ಇಲ್ಲ ಇದು ಇಂದ್ರರಾದರೆ ಅದರೊಟ್ಟು ಇನ್ನೂ ಉಪೇಂದ್ರ ರೂಪವನ್ನು ಹೇಳಬೇಕು ಭಗವಂತ ಇಂದ್ರನ ಮಕ್ಕಳು ಜಯಂತ ಶಂಭು ಇಲ್ಲೇ ಇದ್ದಾರೆ ಹತ್ತೊಂಬತ್ತನೇ ಕಕ್ಷೆ ಇಂದ್ರನ ಮಕ್ಕಳು ಬಂದಿರ್ತಾರೆ ಕಳೆದ ಬಾರಿ ಜಯಂತ ಇಂದ್ರರನ್ನು ಹೇಳಿದ್ದೇನೆ ನಾನು ಪಾದದ ದೇವತೆಯಾಗಿ ಪಾದ ದೇವತೆಯಲ್ಲಿ ದಿಗ್ನ ದಿಗ್ ದೇವತೆಯಲ್ಲಿ ಕುಬೇರ ಇದ್ದಾನೆ ಕುಬೇರ ಮೇಲಕ್ಕಿದ್ದಾನೆ ಹೇಳಿದೆ ಇವನ ವಿಶ್ವ ಗಣಪತಿಯ ವಿನಾಯಕನ ಜೊತೆಯಲ್ಲಿ ಕುಬೇರ ಇದ್ದಾನೆ ಮತ್ತು ನಿವೃತ್ತಿ ಒಂದು ಸ್ಟೆಪ್ ಮೇಲಿದ್ದಾನೆ ಹದಿನೇಳರಲ್ಲಿ ನಿವೃತ್ತಿ ಬರ್ತಾನೆ ಒಂದು ಹಂತ ಮೇಲೆ ಯೋಗ್ಯತೆಯಲ್ಲಿ ನಿವೃತ್ತಿ ಇನ್ನು ವಾಯು ಆಯಿತು ಹೇಳಿ ಪಾವಕನನ್ನು ಹೇಳಿದೆ ಬುಧನು ಬುಧ ಇವರೆಲ್ಲ ಕೆಳಗೆ ಬುಧ ಮತ್ತು ಶನಿ ಗ್ರಹಗಳಲ್ಲಿ ಎಲ್ಲ ಶುಕ್ರ ಇಲ್ಲಿ ಸಿಗ್ತಾನೆ ಹತ್ತೊಂಬತ್ತರಲ್ಲಿ ಶುಕ್ರ ಸಿಕ್ಕಿದರೆ ಇಪ್ಪತ್ತ ಮೂರು ಇಪ್ಪತ್ತೈದರಲ್ಲೆಲ್ಲ ಬುಧ ಕುಜ ಶು ಎಲ್ಲ ಬಹಳ ಕೆಳಗಿನ ಗ್ರಹಗಳಾಗಿ ಬರ್ತಾರೆ ಗ್ರಹಗಳ ಲೆಕ್ಕಾಚಾರ ಮಾಡಿದರೆ ಇವರೆಲ್ಲ ಸೃಷ್ಟಿಯಲ್ಲಿ ಬಂದವರಲ್ಲಿ ಭಗವಂತನ ಒಂದು ರೂಪ ಮನು ಅಂದರೆ ಮನು ಒಬ್ಬ ಇರ್ತಾನೆ ಅವನವ ರಕ್ಷಣೆಗೆ ಇಂದ್ರ ಇರ್ತಾನೆ ರಕ್ಷಣೆ ಅಂದರೆ ಒಟ್ಟಿಗೆ ಜತೆಯಲ್ಲಿ ಇನ್ ಇಂದ್ರನ ಮಕ್ಕಳಿರ್ತಾರೆ ದೇವತೆಗಳ ರಾಶಿ ಇರ್ತದೆ ಮನುವಿನ ಮಕ್ಕಳಿರ್ತಾರೆ ಆಗಲಿಕ್ಕೆ ನೋಡಿಕೊಳ್ಳಿಕ್ಕೆ ಉಪೇಂದ್ರ ಇರ್ತಾನೆ ಉಪೇಂದ್ರ ಅಂದರೆ ದೇವರು ನಾರಾಯಣ ಈಗ ಉಪೇಂದ್ರ ಯಾರು ವಾಮನ ಮೊನ್ನೆ ಮೊನ್ನೆ ರಾಜ್ಯವನ್ನು ಮತ್ತೆ ಕಬಳಿಸಿ ಕರುಣಿಸಿ ಕೊಟ್ಟವ ಹಿಂದೆಯೆಲ್ಲ ಯಾರಾಗಿದ್ದಾರೆ ಹರಿ ವಿಭು ಸತ್ಯಸೇನ ವೈಕುಂಠ ಅಜಿತ ಈಗ ವಾಮನ ಇನ್ನು ಮುಂದಕ್ಕೆ ಇಂತಹ ಭಗವಂತನ ಉಳಿದ ಏಳು ರೂಪಗಳು ಬರ್ತವೆ ಹೀಗೆ ಇಷ್ಟು ಹದಿನಾಲ್ಕು ಭಗವಂತನೇ ರೂಪಗಳೇ ಎಲ್ಲವೂ ಸಹ ಸಾರ್ವಭೌಮ ದಿವಸ್ಪತಿ ಇವರೆಲ್ಲ ಮುಂದಿನ ಮನ್ವಂತರದಲ್ಲಿ ಆಗತಕ್ಕಂಥ ಭಗವಂತನ ರೂಪವಿಶೇಷಗಳು ಋತಧಾಮ ದಿವಸ್ಪತಿ ಇವರೆಲ್ಲ ಕರೀತಾರೆ ಯಾರ ಪರಿಚಯವು ಎಲ್ಲಿಯೂ ಸಿಗುವುದಿಲ್ಲ ಖಾಲಿ ಉಪೇಂದ್ರ ರೂಪಗಳು ಅಂತ ಮಾತ್ರ ಉಪೇಂದ್ರ ಭವಿಷ್ಯತಿ ಅಂತ ಭಗವಂತನ ರೂಪ ವಿಶೇಷಗಳು ಬಂದು ಇಂದ್ರನಿಗೆ ತೊಂದರೆಯಾದರೆ ಮನ್ವಂತರಕ್ಕೆ ಉಪಟಳ ಬಂದರೆ ದೇವತೆಗಳು ಹಾನಿಗೊಂಡರೆ ಈ ಭಗವಂತನ ರೂಪಗಳು ವಿಶೇಷವಾಗಿ ಕಾಪಾಡ್ತವೆ ಸಮುದ್ರ ಮತನಾಯಿತು ಅಮೃತ ಬರಬೇಕಾಯಿತು ಅಜಿತ ಬಂದ ಚಾಕ್ಷಸ ಮನ್ವಂತರದಲ್ಲಿ ಬಲಿ ಹೌಹಾರಿದ ಅವನ ಮೆಟ್ಟಲೋಸುಗ ವಾಮನ ಬಂದು ತ್ರಿವಿಕ್ರಮನಾಗಿ ನಿಂತು ಇವನಿಗೆ ಒಪ್ಪಿಸಿಬಿಟ್ಟ ಸ್ವಾಯಂಭೂ ಮನುವನ್ನೇ ಕಬಳಿಸ್ಲಿಕ್ಕೆ ಹೊರಟ ಅಷ್ಟೊತ್ತಿಗೆ ಯಜ್ಞ ಇಂದ್ರನಾಗಿದ್ದ ಅವನು ರಕ್ಷಣೆ ಮಾಡಿದ ಆದರೆ ಇದರಲ್ಲಿ ಮೊದಲ ಮನ್ವಂತರದಲ್ಲಿ ದಕ್ಷಯಜ್ಞ ಪ್ರಕರಣದಲ್ಲಿ ದಕ್ಷಯಜ್ಞ ಮಾಡುವಾಗ ವೀರಭದ್ರ ಗಲಾಟೆ ಮಾಡ್ತಾನೆ ಆಗ ಹರಿ ರೂಪದಿಂದ ಭಗವಂತ ಧರ್ಮ ಮಗನ ಧರ್ಮ ಯಮಧರ್ಮನಲ್ಲಿ ಹುಟ್ಟಿ ಬಂದಿದ್ದಾನವನು ಅವನು ನರ ನಾರಾಯಣ ಹರಿಕೃಷ್ಣ ಅಂತ ನಾಲ್ಕು ರೂಪದಲ್ಲಿ ಅದರಲ್ಲಿ ಹರಿಯಾಗಿ ಬಂದ ಭಗವಂತ ವೀರಭದ್ರನ ಸೋಲಿಸ್ತಾನೆ ತತ್ರ ಜಿತಃ ಅಂತಾನೆ ತತ್ರ ಜಿತಃ ಹರಿಣ ಅಂತ ಸೋತಿದ್ದಾನೆ ಅಲ್ಲಿ ವೀರಭದ್ರ ಮತ್ತೆಲ್ಲರನ್ನು ಗೆದ್ದಿದ್ದಾನೆ ಆದರೆ ದೇವರಿಂದಾಗಿ ಸೋತ ಹರಿಣ ಹರಿರೂಪದ ಭಗವಂತನಿಂದ ಉಪೇಂದ್ರನಿಂದ ಅದು ಮೊದಲ ರೂಪದಲ್ಲಿ ಹರಿಯಾಗಿ ಉಪೇಂದ್ರ ಇದ್ದ ಉಳಿದ ಎಲ್ಲ ರೂಪಗಳಲ್ಲಿ ಉಪೇಂದ್ರನಾಗಿ ಭಗವಂತ ಮನ್ವಂತರಗಳನ್ನು ನೋಡಿಕೊಳ್ಳುತ್ತಾನೆ ಹೀಗೆ ಮನುಪ್ರಧಾನ ಶಕ್ರೋರು ರಚನಂ ಯದ ಪಾಂಗಲೇಶ್ ಆಶ್ರಿತ್ಯ ವಿಶ್ವಮಖಿಲಂ ವಿಧದ ಅತಿಧಾತ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ತನ್ನ ಪೌರುಷದಿಂದ ಚತುರ್ಮುಖ ಇಡೀ ಜಗತ್ತನ್ನು ನಡೆಸ್ತಾನೆ ಅದಕ್ಕೆಲ್ಲ ಕಾರಣ ಸೃಷ್ಟಿ ಲಕ್ಷ್ಮಿಯ ಸಂಭ್ರಮ ಧಾತೃಶ್ರೀಯ ಒಡ್ಡೋಲಗ ಅಂತ ಹೇಳ್ತಾ ಅಂತಹ ಮಹಾಲಕ್ಷ್ಮಿಗೂ ಪರಿಪೂರ್ಣವಾದ ಇಂಬು ಕೊಟ್ಟವನು ನಾರಾಯಣ ಅವನೆಂದು ಯಾರಿಂದಲೂ ಸೋಲದವ ಯಾರ ಹಂಗೂ ಇಲ್ಲದವ ಅಂತ ಅಜಿತನಿಗೆ ನಮಸ್ಕಾರ ಅಂತ ಆಚಾರ್ಯರು ಚಿಂತನೆ ನಡೆಸಿದ್ದಾರೆ ಶ್ರೀಕೃಷ್ಣ ನಾರಾಯಣ ನಾರಾಯಣ